श्रीगुरुभ्यो नमः हरि ओम् नरसिंहोऽखिलाज्ञानमतध्वान्तदिवाकरः जयत्यमितसज्ञानसुखशक्तिपयोनिधिः अभ्रमं भङ्गरहितम् अजडं विमलं सदा आनन्दतीर्थमतुलं भजेतापत्रयापहम् भवति यदनुभावादेडमोकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च श्रुतिक्षीराब्दिमामथ्य धीमन्दरमहीभ्रता प्राप्ता न्यायसुधायेन तं जीन्द्रमहं भजे प्रणमत् कामधेनुं च भजस्वतरूपमं श्रीभावबोधकृत्पादचिन्तामणिमुपास्महे पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे सत्याभिज्ञकराब्जोत्थान् पञ्चाशद्वर्षपूजकान्

ತೀರದ ಪರಮ ಪಾವನ ಕ್ಷೇತ್ರದಲ್ಲಿ ನಡೆಸ್ತಾ ಇದ್ದಾರೆ ಚಾತುರ್ಮಾಸ್ಯ ಅಂದರೆ ನಮ್ಮೆಲ್ಲ ಭಾರತೀಯರಿಗೆ ಅನೇಕ ಹಬ್ಬ ಹರಿದಿನಗಳ ಒಂದು ಸಮ್ಮೇಳನವೇ ಈ ಒಂದು ಮಹಾ ಸೌಭಾಗ್ಯ ಅದರಲ್ಲಿ ಶ್ರೀಪಾದಂಗಳವರು ಅನೇಕ ತಮ್ಮ ಜಪ ತಪ ಅನುಷ್ಠಾನಗಳನ್ನು ನಡೆಸ್ತಾ ಅದರ ಜೊತೆ ಜೊತೆಗೆ ಜ್ಞಾನ ಯಜ್ಞವನ್ನು ಕೂಡ ಮಾಡಬೇಕು ಅನ್ನುವ ಒಂದು ವಿಶೇಷವಾಗಿರತಕ್ಕಂತಹ ಅನೇಕ ಜಿಜ್ಞಾಸುಗಳಿಗೆ ಜ್ಞಾನವನ್ನು ಮುಟ್ಟಿಸಬೇಕು ಅನ್ನುವುದಕ್ಕೋಸ್ಕರವಾಗಿ ಅನಿವಾರ್ಯ ಕಾರಣದಿಂದಾಗಿ ಈ ಒಂದು ಮಾಧ್ಯಮದ ಮೂಲಕವಾಗಿ ಈ ಬಾರಿ ಯಜ್ಞವನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ನನಗೆ ಬಂದ ವಿಷಯ ಪುರಾಣಗಳಲ್ಲಿ ಗಣಪತಿ ಗಣಪತಿಗೆ ವಿಘ್ನರಾಜ ಅಂತ ಹೆಸರು ಎಲ್ಲ ವಿಘ್ನಗಳನ್ನು ಕಳೆಯುವವನೇ ಗಣಪತಿ ಇವತ್ತು ಸಮಾಜದಲ್ಲಿ ನಾವು ಅನೇಕ ತರಹದ ವಿಘ್ನಗಳನ್ನು ಇದ್ದೇವೆ ಅನೇಕ ರೋಗದ ಭಯ ಮಳೆಯ ಭಯ ಪ್ರಕೃತಿಯ ಭಯ ಅನೇಕ ವಿಘ್ನಗಳು ಇವತ್ತು ನಮಗೆ ಬರತಾ ಇದ್ದರೂ ಕೂಡ ಈ ಎಲ್ಲ ವಿಘ್ನಗಳ ಮಧ್ಯದಲ್ಲಿ ಆ ವಿಘ್ನ ರಾಜನ ಸ್ಮರಣೆಯನ್ನು ನಿರ್ವಿಘ್ನವಾಗಿ ಕೆಲವು ಗಂಟೆಗಳ ಕಾಲ ಅದರ ಚಿಂತನೆಯನ್ನು ಮಾಡೋಣ ಪುರಾಣಗಳಲ್ಲಿ ಗಣಪತಿ ಗಣಪತಿಯ ವಿಚಾರವನ್ನು ಪ್ರಾಯ ಎಲ್ಲ ಪುರಾಣಗಳು ಸ್ವಲ್ಪ 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 ಮುಟ್ಟಿಯೇ ಮುಟ್ಟಿದೆ ಕಾರಣ ಸಾಕ್ಷಾತ್ ಸರ್ವೋತ್ತಮನಾದ ಭಗವಂತನಿಗೆ ಒಂದು ಲೇಖನಿಯಾಗುವ ದೊಡ್ಡ ಭಾಗ್ಯವನ್ನು ಪಡೆದ ಮಹಾನುಭಾವ ಅಂತಂದರೆ ಅವನು ಗಣಪತಿ ಏನು ಇವತ್ತು ಸಾಕ್ಷಾತ್ ವೇದವ್ಯಾಸ ದೇವರು ಭಗವಂತ ಮಹಾಭಾರತವನ್ನು ರಚಿಸಿದ ಅರವತ್ತು ಲಕ್ಷ ಶ್ಲೋಕಾತ್ಮಕವಾಗಿರತಕ್ಕಂತಹ ಮಹಾಭಾರತವನ್ನು ಇವತ್ತು ನಮಗೆ ಯಾರಿಗೂ ಕೂಡ ಆ ಅರವತ್ತು ಲಕ್ಷ ಶ್ಲೋಕವನ್ನು ಅಲ್ಲ ಒಂದು ಲಕ್ಷ ಶ್ಲೋಕ ಮಹಾಭಾರತವನ್ನು ಕೂಡ ಸರಿಯಾಗಿ ಓದಲಿಕ್ಕಾಗ್ತಾ ಇಲ್ಲ ಓದಿದ್ದನ್ನು ಸರಿಯಾಗಿ ತಿಳಿದುಕೊಳ್ಳಲಿಕ್ಕಾಗ್ತಾ ಇಲ್ಲ ಯಾರಿಗೂ ಸರಿಯಾಗಿ ಅರ್ಥವಾಗಿಲ್ಲ ಆದರೆ ಯಾರೂ ಕೂಡ ಓದದೆ ಬಿಟ್ಟಿಲ್ಲ ಪ್ರತಿಯೊಬ್ಬರೂ ಓದಿದ ಗ್ರಂಥ ಅಂತಂದರೆ ಅದು ಮಹಾಭಾರತ ಯಾರಿಗೂ ಸರಿಯಾಗಿ ಅರ್ಥವೇ ಆಗದೆ ಇರತಕ್ಕಂತಹ ಗ್ರಂಥ ಅಂತಂದರೆ ಅದು ಮಹಾಭಾರತ ಅಂತಹ ಮಹಾಭಾರತವನ್ನು ಸಮಗ್ರವಾಗಿ ತಾನು ತಿಳಿದುಕೊಂಡು ತಿಳಿದುಕೊಂಡು ಬರೆಯಬೇಕು ಬರೀ ಬರಿಯುವುದಲ್ಲ ಬರೀ ಲೇಖನಿಯಾಗುವುದಲ್ಲ ನಾವು ಇವತ್ತು ಬೇಕಾದಷ್ಟು ವಿಚಾರಗಳನ್ನು ಬರಿತೇವೆ ಲೇಖನಗಳನ್ನು ಬರಿತೇವೆ ಆದರೆ ನಮ್ಮ ಕೈಯಲ್ಲಿ ಕೈಯಲ್ಲಿರ್ತಕ್ಕಂಥ ಪೆನ್ನು ಅದು ಕೇವಲವಾಗಿ ಜಡವಾದ ಒಂದು ಲೇಖನಿಯಾದರೆ ಸಾಕ್ಷಾತ್ ವೇದವ್ಯಾಸ ದೇವರು ರಚನೆ ಮಾಡಿದ ಈ ಮಹಾಭಾರತಕ್ಕೆ ನಿಜವಾದ ಲೇಖನಿ ಅಂತಂದರೆ ಸಾಕ್ಷಾತ್ ಗಣಪತಿ ಅದೊಂದು ದೊಡ್ಡ ಭಾಗ್ಯ ಅವನಿಗೆ ಸಿಕ್ಕಿತು ಅದಕ್ಕಾಗಿ ಎಲ್ಲ ಪುರಾಣಗಳನ್ನು ರಚನೆಯನ್ನು ಮಾಡಿದವನು ವೇದವ್ಯಾಸದೇವರಾದರೆ ಅದರ ಲೇಖನಿ ರೂಪದಲ್ಲಿ ಭಗವಂತನ ಮುಂದೆ ಕುಳಿತ ಮಹಾನುಭಾವ ಅಂತಂದರೆ ಅದು ಗಣಪತಿಯ ದೊಡ್ಡ ಸ್ಥಾನ ಲೇಖಕೋ ಗಣನಾಯಕ ಈ ಗಣಪತಿಯ ಒಂದು ವಿಚಾರವನ್ನು ನಾವು ತಿಳಿಯುವುದಾದರೆ ಗಣಪತಿಯ ಮತ್ತೊಂದು ಭಾಗ್ಯ ಅಂತಾದರೆ ಇವತ್ತು ಜಗತ್ತಿನಲ್ಲಿ ಪ್ರಸಿದ್ಧರಾದ ದೇವತೆಗಳು ತ್ರಿಮೂರ್ತಿಗಳು ಅಂತಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಸೃಷ್ಟಿಕರ್ತ ಬ್ರಹ್ಮ ಸ್ಥಿತಿಕರ್ತ ವಿಷ್ಣು ಲಯಕರ್ತ ರುದ್ರದೇವರು ಅಂತ ನಾವು ಹೇಳ್ತೇವೆ ಬ್ರಹ್ಮಣಿ ಬ್ರಹ್ಮರೂಪೋಸು ಶಿವರೂಪಿ ಶಿವೆ ಸ್ಥಿತ ಅನ್ನುವಂತೆ ಬ್ರಹ್ಮದೇವರಲ್ಲಿ ಬ್ರಹ್ಮದೇವರ ಪರಮ ಭಗವಂತ ಬ್ರಹ್ಮನಾಗಿ ಇದ್ದು ಸೃಷ್ಟಿಯನ್ನು ಮಾಡ್ತಾನೆ ಸ್ವತಃ ವಿಷ್ಣು ಸ್ಥಿತಿಯನ್ನು ಮಾಡ್ತಾನೆ ಜೊತೆಗೆ ರುದ್ರನಲ್ಲಿ ರುದ್ರ ಪರಮಾತ್ಮ ಇದ್ದುಕೊಂಡು ಲಯವನ್ನು ಮಾಡ್ತಾನೆ ಅಂತಹ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರೂ ಜನರಿಗೂ ಮಕ್ ಮಗನಾಗಿ ಹುಟ್ಟುವ ದೊಡ್ಡ ಭಾಗ್ಯ ಅಂತಂದ್ರೆ ಅದು ಇದು ಬ್ರಹ್ಮನ ಮಗನಾಗಿ ಮೊದಲಿಗೆ ತತ್ವ ಸೃಷ್ಟಿ ಆದಾಗ ಅರ್ಥಾತ್ ಬ್ರಹ್ಮಾಂಡದ ಹೊರಗಡೆಗೆ ನಡೆಯತಕ್ಕಂಥ ಏನು ಮೊಟ್ಟ ಮೊದಲ ಸೃಷ್ಟಿ ಆಗ್ತದೋ ಆಗ ಸಾಕ್ಷಾತ್ ಚತುರ್ಮುಖ ಬ್ರಹ್ಮದೇವರಿಂದ ಒಂದು ಬಾರಿ ಗಣಪತಿಯ ಅವತಾರವನ್ನು ನಾವು ಕೇಳ್ತೇವೆ ಅರ್ಥಾತ್ ಗಣಪತಿ ಭೂತಾಕಾಶಕ್ಕೆ ಅಭಿಮಾನಿಯಾದರೂ ಕೂಡ ಆಕಾಶವನ್ನು ಸೃಷ್ಟಿಯನ್ನು ಮಾಡ್ತಾನೆ ಆ ಬ್ರಹ್ಮದೇವರ ಸೃಷ್ಟಿಯನ್ನು ಭಾಗವತ ವಿಸ್ತಾರವಾಗಿ ತಿಳಿಸಿಕೊಡ್ತದೆ ಆಕಾಶ ವಾಯು ವಾಯೋ ರಗ್ನಿ ಅಗ್ನಿ ರಾಪ ಅಭ್ಯ ಪೃಥಿವಿ ಹೀಗೆ ತತ್ವಗಳ ಸೃಷ್ಟಿ ಭೂತಗಳ ಸೃಷ್ಟಿಯನ್ನು ಮಾಡುವಾಗ ಮೊದಲಿಗೆ ಮೊಟ್ಟ ಮೊದಲು ಸೃಷ್ಟಿಯಾದದ್ದೇ ಆಕಾಶದ ಸೃಷ್ಟಿ ಆಕಾಶದ ಸೃಷ್ಟಿಯಾದಾಗ ಅದಕ್ಕೆ ಅಭಿಮಾನಿಯಾದ ದೇವತೆಯ ಸೃಷ್ಟಿ ಅಂತಂದರೆ ಅದು ಗಣಪತಿ ಆಕಾಶಕ್ಕೆ ಅಭಿಮಾನಿ ಅಂತಂದರೆ ಗಣಪತಿ ವಿಚಾರವನ್ನು ಮಾಡೋಣ ಆಕಾಶ ಅಂತಂದರೆ ಎಷ್ಟು ದೊಡ್ಡದಾದದ್ದು ಅಷ್ಟು ದೊಡ್ಡದಾಗಿರತಕ್ಕಂತಹ ಒಂದು ಪರಿಧಿ ದೊಡ್ಡದಾಗಿರತಕ್ಕಂತಹ ಒಂದು ಸ್ಥಾನ ಅಂತಂದರೆ ಆ ಆಕಾಶಕ್ಕೆ ಅಭಿಮಾನಿಯಾಗಿರತಕ್ಕಂತಹ ಗಣಪತಿ ಆಕಾಶಾಭಿಮಾನಿ ಗಣಪತಿಗೆ ಬ್ರಹ್ಮದೇವರಿಂದ ಒಂದು ಬಾರಿ ಸೃಷ್ಟಿಯಾಗ್ತದೆ ನಂತರ ಅದು ಬ್ರಹ್ಮನಿಂದ ಆದ ಸೃಷ್ಟಿ ನಂತರ ವಿಷ್ಣುವಿನಿಂದ ಒಂದು ಬಾರಿ ಸೃಷ್ಟಿಯಾಗ್ತಾನೆ ಅದು ಕೃಷ್ಣನಿಗೆ ಮಗನಾಗಿ ಹುಟ್ಟುವ ದೊಡ್ಡ ಭಾಜ್ಯ ಚಾರು ತೇಷ್ಣ ಎಂಬತಕ್ಕಂತಹ ಹೆಸರಿನಿಂದ ಗಣಪತಿಯ ಅವತಾರ ವಿಷ್ಣುವಿನಿಂದ ಪಾರ್ವತಿಯಿಂದ ಅರ್ಥಾತ್ ರುದ್ರ ಹಾಗೂ ಪಾರ್ವತಿಯರಿಂದ ಮತ್ತೆ ಸೃಷ್ಟಿಯಾಗಿ ಬರ್ತಾನೆ ಅವನೇ ಗಜಾನನ ಆಗಿ ಬರ್ತಾನೆ ಹೀಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರೂ ದೇವತೆಗಳನ್ನು ಅಪ್ಪ ಎನಿಸಿಕೊಂಡವ ತಂದೆ ಎನಿಸಿಕೊಳ್ಳತಕ್ಕಂಥ ಒಂದು ದೊಡ್ಡ ಭಾಗ್ಯವನ್ನು ಪಡೆದ ಮಹಾನುಭಾವ ಅಂತಂದರೆ ಆರಾಧ್ಯ ದೈವನಾದ ಇವತ್ತು ಪೂಜೆಗೊಳ್ತಾ ಇರತಕ್ಕಂತಹ ಆ ಗಣಪತಿ ನೀವೆಲ್ಲ ಇವತ್ತು ವಿಶೇಷವಾಗಿ ಆ ಗಣಪತಿಯನ್ನು ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ವೈಭವದಿಂದ ಪೂಜೆಯನ್ನು ಮಾಡಿದ್ದೀರಿ ಭಾರತ ದೇಶ ಮಾತ್ರವಲ್ಲ ದೇಶ ವಿದೇಶದಿಂದಲೂ ಪ್ರತಿಯೊಂದು ಜನಾಂಗ ಪ್ರತಿಯೊಂದು ಸಮಾಜ ಪ್ರತಿಯೊಂದು ದೇಶಗಳಲ್ಲಿ ಕೂಡ ಇವತ್ತು ವೈಭವದಿಂದ ಪೂಜೆಯನ್ನು ತೆಗೆದುಕೊಳ್ಳತಕ್ಕಂಥ ಏಕೈಕ ದೇವತೆ ಅಂತಂದರೆ ಅದು ಗಣಪತಿ ಗಣಪತಿ ಎಲ್ಲ ಭೂತ ಗಣಗಳಿಗೆ ಪತಿಯಾಗ್ತಾನೆ ಎಲ್ಲ ಗಣಗಳಿಗೆ ತಾನು ಪತಿಯಾಗಿ ಎಲ್ಲರನ್ನು ಕೂಡ ದುಷ್ಟರನ್ನು ಸಂಹಾರವನ್ನು ಮಾಡಿ ಇವನು ಎಲ್ಲ ಭೂತಗಳಿಗೆ ಶ್ರೇಷ್ಠನಾದದ್ದರಿಂದಲಿಗೆ ಗಣಪತಿ ಅಂತ ಒಂದು ನಾಮ ಬರ್ತದೆ ಅಸುರರ ಸಂಹಾರವನ್ನು ಮಾಡುವಾಗ ಮೂಷಕಾಸುರ ಅಂತ ಬರ್ತಾನೆ ಅವನನ್ನು ಸಂಹಾರವನ್ನು ಮಾಡಲಿಕ್ಕೆ ಹೋಗ್ತಾನೆ ಆದರೆ ಅವನೇ ಬೇಡಿಕೊಳ್ತಾನೆ ನಾನು ನಿನ್ನ ವಾಹನವಾಗ್ತೇನೆ ಸರ್ವಥ ನನ್ನನ್ನು ಸಂಹಾರ ಮಾಡಬೇಡ ಅಂತಂದಾಗ ಅಂತಹ ಯಾವ ಇಲಿಯನ್ನೇ ವಾಹನವನ್ನಾಗಿ ಮಾಡಿಕೊಂಡ ಮಹಾನುಭಾವ ಅಂತಂದರೆ ಈ ಗಣಪತಿ ವಿಚಾರವನ್ನು ಮಾಡಿರಿ ಭಗವಂತನ ಸೃಷ್ಟಿ ವೈಚಿತ್ರದಲ್ಲಿ ಗಣಪತಿಗೂ ಇಲಿಗೂ ಸಾಮ್ಯನ ಆದರೂ ಪರಮಾತ್ಮನ ಒಂದು ಅಚಿಂತ್ಯದ್ಭುತವಾದ ಶಕ್ತಿಯಿಂದ ಆ ಇಲಿಯನ್ನು ಕೂಡ ವಾಹನವನ್ನಾಗಿ ಮಾಡಿಕೊಂಡ ಮಹಾನ್ ಭಾವ ಅಂತಂದರೆ ಯಾವ ಈ ಗಣಪತಿ ಗಣಪತಿಯ ವಿಚಾರದಲ್ಲಿ ಹೇಳ್ತಾರೆ ಗಣಪತಿ ಅನೇಕರ ಮನೆಗೆ ಭಕ್ಷ್ಯ ಭೋಜ್ಯಾದಿಗಳನ್ನು ತಿಂದು ಹೋಗ್ತಾ ಇದ್ದ ಚಂದ್ರ ನೋಡಿ ನಕ್ಕ ಬಿದ್ದ ಇವನು ಹೊಟ್ಟೆ ಒಡಿತು ಹಾವನ್ನೇ ಸುತ್ತುಕೊಂಡ ಅನೇಕವಾದ ಕಥೆಗಳಲ್ಲಿ ನಾವು ಪುರಾಣಗಳಲ್ಲಿ ಶೈವ ಪುರಾಣಗಳು ಸ್ಕಂದ ಪುರಾಣ ಅನೇಕ ಕ ಪುರಾಣಗಳಲ್ಲಿ ಈ ಕಥೆ ಉಂಟು ಬರುತ್ತೆ ಈ ಕಥೆ ಎಷ್ಟರ ಮಟ್ಟಿಗೆ ಚಿಂತನೆ ಮಾಡ್ತೀವಿ ನಾವು ಹಾಗಾದರೆ ಗಣಪತಿಯು ಏನೋ ನೋಡಿ ಜನರು ನೋಡಿ ನಕ್ಕ ಇಲ್ಲಿ ಓಡಿ ಹೋಯಿತು ಹೊಳ್ಳೆ ಬಿದ್ದ ಇವನು ಹೊಟ್ಟೆ ಒಡಿತು ಇಷ್ಟನ್ನೇ ನಾವು ಚಿಂತನೆ ಮಾಡಿಬಿಡ್ತೀವಿ ಯಾಕೆ ಅಂತಂದ್ರೆ ಅದರ ಹಿನ್ನೆಲೆ ಇರುತ್ತೆ ಗಣಪತಿಗೆ ಒಂದು ಪುರಾಣ ಹೇಳ್ತದೆ ಒಂದು ಶಾಪ ಇರುತ್ತೆ ಅದೊಂದು ಕಥೆ ಏನು ಅಂತಂದರೆ ಅಗಸ್ತ್ಯರು ಒಂದು ಬಾರಿ ಈ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಪ್ರತಿಯೊಂದು ಲಿಂಗಕ್ಕೂ ಅಭಿಷೇಕವನ್ನು ಮಾಡಬೇಕು ಅನ್ನೋದಕ್ಕೋಸ್ಕರವಾಗಿ ಅನೇಕ ಘಟಗಳಲ್ಲಿ ಪವಿತ್ರವಾಗಿರತಕ್ಕಂತಹ ಗಂಗಾ ನದಿಯಿಂದ ಶುದ್ಧವಾಗಿರತಕ್ಕಂಥ ಜಲವನ್ನು ತಂದು ಘಟಗಳಲ್ಲಿ ಇಟ್ಟು ಎಲ್ಲ ಲಿಂಗಗಳಿಗೆ ಅಭಿಷೇಕವನ್ನು ಮಾಡ್ತಾ 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 ಹೊರಟಿರ್ತಾರೆ ಆಗ ಗಣಪತಿ ಕೈಯಲ್ಲಿ ಘಟವನ್ನು ಕೊಟ್ಟಿರ್ತಾರೆ ನೀನು ಅಂತ ಗಣಪತಿಯ ಘಟವನ್ನು ಹಿಡಿದುಕೊಂಡು ಅಗಸ್ತ್ರ ಹಿಂದೆ ಹಿಂದೆ ಹೋಗ್ತಾ ಇರ್ತಾನೆ ಇವರು ಅಭಿಷೇಕವನ್ನು ಮಾಡ್ತಾ 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 ಬಂದಾಗ ಒಂದು ಬಾರಿ ಆ ಘಟವನ್ನು ಎಲ್ಲಿಯೂ ಗಣಪತಿ ಕೆಳಗಡೆ ಇಡ್ತಾನೆ ಅದು ಒಡೆದು ಹೋಗ್ತದೆ ಘಟ ಘಟ ಕೆಳಗೆ ಒಡೆದು ಹೋದಾಗ ಅಗಸ್ತ್ಯರಿಗೆ ಬಹಳ ಕೋಪ ಬರ್ತದೆ ಪವಿತ್ರವಾಗಿರತಕ್ಕಂಥ ಜಲವನ್ನು ನಾನು ರುದ್ರದೇವರ ಅಭಿಷೇಕಕ್ಕೋಸ್ಕರವಾಗಿ ತಂದದ್ದು ಅಭಿಷೇಕ ಪ್ರಿಯೋ ರುದ್ರ ಅಂತ ಹೇಳ್ತಾರೆ ಅಂತಹ ಘಟ ಒಡೆದು ನೀನೇ ಒಡೆದಿದ್ದೀಯಾ ಅದಕ್ಕೋಸ್ಕರವಾಗಿ ಮುಂದೆ ನಿನ್ನ ಹೊಟ್ಟೆಯೂ ಇದೇ ರೀತಿಯಾಗಿ ಒಡೆಯಲಿ ಅಂತ ಅಗಸ್ತ್ಯರ ಶಾಪ ಕೊಡ್ತಾರೆ ಇದು ಒಂದು ಪುರಾಣದಲ್ಲಿ ಕಥೆಯನ್ನು ನಾವು ಕಾಣ್ತೇವೆ ಅಗಸ್ತ್ಯರ ಶಾಪ ಉಂಟು ಗಣಪತಿಯ ಒಂದು ಹೊಟ್ಟೆ ಒಡೆಯಿತು ಅಂದರೂ ಕೂಡ ಅದಕ್ಕೊಂದು ಹಿನ್ನೆಲೆ ಇರುತ್ತೆ ಇವತ್ತು ದೇವತೆಗಳಲ್ಲಿ ಒಬ್ಬರಿಗೆ ಏನಾದರೂ ಒಂದು ಸಾಧಕವೋ ಅಥವಾ ಬಾಧಕವೋ ಏನೇ ಆದರೂ ಕೂಡ ಅದಕ್ಕೆ ಹಿಂದೆ ಒಂದು ವರವೋ ಶಾಪವೋ ದೇವಾನು ದೇವತೆಗಳ ಋಷಿಗಳ ಒಂದು ಯಾವುದೋ ಒಂದು ಹಿನ್ನೆಲೆ ಇರುತ್ತೆ ಅನ್ನುವುದಕ್ಕೋಸ್ಕರವಾಗಿ ಪ್ರತಿಯೊಂದು ಘಟನೆಗಳು ಕೂಡ ನಾವು ನಡೀತಾ ಹೋಗ್ತದೆ ಭಾಗವತವನ್ನು ಕೇಳುವಾಗ ರಾಜರಿಗೆ ನೀರಡಿಕೆ ಆಯಿತು ಅಂತ ಕೇಳ್ತೀವಿ ಯಾಕೆ ನೀರಡಿಕೆ ಆಯಿತು ಅದಕ್ಕೊಂದು ಹಿನ್ನೆಲೆ ಇರುತ್ತೆ ಅಷ್ಟೇ ನೀರಡಿಕೆ ಆಗಬೇಕು ಅಂತಾದರೆ ಅದೇ ಸಂದರ್ಭಕ್ಕೆ ಅದು ನೀರಡಿಕೆ ಆಗಬೇಕು ಅಂತ ಆದರೆ ಮುಂದೆ ಭಾಗವತ ಬರಬೇಕಾಗಿದೆ ಶುಕಾಚಾರರು ಬರಬೇಕಾಗಿದೆ ಭಾಗವತ ದೊಡ್ಡದಾಗಿರ್ತಕ್ಕಂತಹ ಅಮೃತ ಎಲ್ಲ ಜಗತ್ತಿಗೆ ಸಿಗಬೇಕು ಅನ್ನೋದಕ್ಕೋಸ್ಕರವಾಗಿ ಭಗವಂತ ಅಲ್ಲಿ ನೀರಡಿಕೆಯನ್ನು ಮಾಡಿಕೊಟ್ಟ ಹಾಗೆ ಇಲ್ಲಿ ಘಟ ಯಾಕೆ ಒಡೆಯಿತು ಅಂತಂದರೆ ಮುಂದೆ ಗಣಪತಿಯ ಹೊಟ್ಟೆ ಒಡೆಯಬೇಕಾಗಿದೆ ಅಗಸ್ತ್ಯರ ಶಾಪ ಕೊಡಬೇಕಾಗಿದೆ ಎಲ್ಲದರ ಒಂದು ಸಮ್ಮೇಳನ ಆಗಬೇಕಾಗಿತ್ತು ಅದಕ್ಕೋಸ್ಕರವಾಗಿ ಭಗವಂತ ಮಾಡಿರ್ತಕ್ಕಂಥ ಇದೊಂದು ನಿರ್ಮಾಣ ಅವನ ಆಟ ಇದು ಗಣಪತಿಯ ವಿಚಾರದಲ್ಲಿ ನಾವು ಇನ್ನೊಂದು ನೋಡುವುದಾದರೆ ಶೈವ ಪುರಾಣಗಳಲ್ಲಿ ಹೇಳ್ತಾರೆ ಪಾರ್ವತಿ ತನ್ನ ದೇಹದಲ್ಲಿರತಕ್ಕಂತಹ ಮಣ್ಣಿನಿಂದಲೇ ಆ ಗೊಂಬೆಯನ್ನು ಮಾಡಿ ಅದಕ್ಕೆ ಜೀವವನ್ನು ತುಂಬಿದ್ದು ಅದನ್ನೇ ಅಂತ ನಿರ್ಮಾಣ ಮಾಡಿ ಹೊರಗಡೆಗೆ ಕೂಡಿಸಿದ್ಲು ಯಾರಿಗೂ ಒಳಗಡೆಗೆ ಬಿಡಬೇಡ ಸರಿ ಇದು ಗಣಪತಿಯಲ್ಲಿ ಕಾಯ್ತಾ ಕೂತಿದ್ದ ಅಷ್ಟೊತ್ತಿಗೆ ರುದ್ರದೇವರು ಬರ್ತಾರೆ ರುದ್ರದೇವರಿಗೆ ಗೊತ್ತಾಗೋದಿಲ್ಲ ಇವನು ಯಾರು ಏನು ಅಂತ ಒಳಗಡೆಗೆ ಬಿಡೋದಿಲ್ಲ ಹೀಗಾಗಿ ಅವನ ಕುತ್ತಿಗೆಯನ್ನು ಕತ್ತರಿಸಿ ಬಿಡ್ತಾರೆ ಕುತ್ತಿಗೆಯನ್ನು ಕತ್ತರಿಸ್ತಾರೆ ನಂತರದಲ್ಲಿ ಪಾರ್ವತಿ ಬಂದು ನೋಡ್ತಾಳೆ ಯಾರು ಕುತ್ತಿಗೆ ಕುತ್ತಿಗೆಯನ್ನು ಕತ್ತರಿಸಿದ್ದು ಇವನು ನನ್ನ ಮಗ ಅಳತಾಳೆ ಹೇಗಾದರೂ ಮಾಡಿ ನನ್ನ ಮಗನನ್ನು ನೀವು ಬದುಕಿಸಿ ಕೊಡಬೇಕು ಅಂತ ಬಹಳ ಕ್ರೋಧ ಇಷ್ಟು ಆದಾಗ ಆಗ ರುದ್ರದೇವರು ಹೇಳ್ತಾರೆ ನನಗೆ ಗೊತ್ತಾಗಲಿಲ್ಲ ನನ್ನ ಮಗ ಅಂತ ನಾನೇ ಕತ್ತರಿಸಿದ್ದೇನೆ ಅಂತ ಹೇಗಾದರೂ ಮಾಡಿ ಮತ್ತೆ ಮಗನನ್ನು ಬದುಕಿಸಿ ಕೊಡಬೇಕು ತಂದಾಗ ಉತ್ತರ ದಿಕ್ಕಿಗೆ ತಲೆ ಮಾಡಿಕೊಂಡು ಮಲಗಿರ್ತಕ್ಕಂಥ ಒಂದು ಪ್ರಾಣಿ ಆ ಪ್ರಾಣಿಯ ತಲೆಯನ್ನು ಕತ್ತರಿಸಿ ತಂದು ಮತ್ತೆ ಆ ಮಗನಿಗೆ ಸೇರಿಸ್ತಾರೆ ಆಗ ಅವನು ಗಜಾನನ ಆದ ಈ ಒಂದು ಪುರಾಣ ನಾವು ಕೇಳ್ತೇವೆ ಪುರಾಣದಲ್ಲಿ ಬರ್ತಕ್ಕಂಥ ಕಥೆ ಇದು ಗಣಪನ ಗಣಪತಿಯ ವಿಚಾರದಲ್ಲಿ ಏನು ಇದು ಸಂಬಂಧ ರುದ್ರದೇವರಿಗೆ ಅದು ಗೊತ್ತಾಗಲಿಲ್ವಾ ರುದ್ರದೇವರು ನೋಡಿದರೆ ರುದ್ರದೇವರ ಸಾಮರ್ಥ್ಯ ಕಡಿಮೆಯಾದದ್ದೇನಲ್ಲ ರುದ್ರದೇವರ ಸಾಮರ್ಥ್ಯ ಅಂತಂದರೆ ಕೃತ್ಯ ವಾಸನೆ ಹಿಂದೆ ನೀನಾಲ್ವತ್ತು ಕಲ್ಪ ಸಮೀರನಲ್ಲಿ ಶಿಷ್ಯತ್ವ ಅಖಿಲಾರ್ಥಗಳ ಓದಿ ಜಲಧಿಯಳು ಹತ್ತು ಕಲ್ಪವ ತಪವಗೈದ ಆದಿತ್ಯರಳು ಉತ್ತಮನು ಎನಿಸಿ ಪುರುಷೋತ್ತಮನ ಪರ್ಯಂಕ ಪದವೈದಿದೆಯೋ ಮಹಾದೇವ ಅಂತಹ ರುದ್ರದೇವರಿಗೆ ಗೊತ್ತಾಗಲಿಲ್ವ ಯಾರು ಏನು ಅಂತ ರುದ್ರದೇವರಿಗೆ ಗೊತ್ತಾಯಿತು ಆದರೆ ಯಾಕೆ ತಲೆಯನ್ನು ಕತ್ತರಿಸಿದರು ಅದಕ್ಕೆ ಅದಕ್ಕೊಂದು ತಲೆ ಬರಬೇಕಾಗಿತ್ತು ಯಾವ ತಲೆ ಅದೊಂದು ಗಜದ ತಲೆ ಆನೆಯ ತಲೆ ಈ ವ್ಯಕ್ತಿಗೆ ಬರಬೇಕಾಗಿತ್ತು ಅದಕ್ಕೋಸ್ಕರವಾಗಿ ಈ ರೀತಿಯಾಗಿ ಪರಮಾತ್ಮನ ಒಂದು ಆಟದಲ್ಲಿ ರುದ್ರದೇವರು ಕತ್ತರಿಸಿದರು ಅದಕ್ಕೊಂದು ಆನೆಯ ತಲೆಯನ್ನು ಕತ್ತರಿಸ್ತಾರೆ ತಂದು ಇಡ್ತಾರೆ ಆಗ ಅವನು ಗಜಾನನ ಗಜಮುಖ ಅಂತ ಆದ ಏನು ಸಂಬಂಧ ಇದು ಯಾಕೆ ಇವನು ಗಜ ಅಂದರೆ ಗಜ ಅನ್ನೋ ಶಬ್ದಕ್ಕೆ ಇದಕ್ಕೆ ಅನೇಕ ಅರ್ಥಗಳು ಹೊರಡ್ತವೆ ಹೇಳ್ತಾ ಹೊರಟ್ರೆ ಗಜ ನನ ಗಜ ಅಂತಂದರೆ ಏನು ಗೊತ್ತಾ ಆನೆಯ ತಲೆಯನ್ನು ಯಾಕೆ ಕತ್ತರಿಸಿದರು ಆನೆಯ ಮುಖವೇ ಯಾಕೆ ಇವನಿಗೆ ಬಂತು ಅಂದರೆ ಇದು ಆನೆಯ ಮುಖದ ವ್ಯಕ್ತಿ ಪುಟ್ಟ ಮೊದಲು ಈ ಗಜಾನನ ಅಲ್ಲ ಈ ಗಣಪತಿ ಅಲ್ಲ ಮೂಲ ರೂಪದಲ್ಲಿ ಆನೆಯ ಮುಖದ ದೇವತೆ ಐತೆ ಸಾಕ್ಷಾತ್ ಭಗವಂತ ಪರಮಾತ್ಮ ಆನೆಯ ಮುಖ ಇದೆ ಇವನಿಗೆ ಅವನ ಹೆಸರು ಏನು ಅಂತಂದರೆ ವಿಶ್ವ ಅಂತ ಪರಮಾತ್ಮನ ಹೆಸರು ಪರಮಾತ್ಮನ ವಿರಾಟ್ ರೂಪವನ್ನು ನಾವು ನೋಡುವಾಗ ವಿರಾಟ್ ರೂಪದ ಚಿಂತನೆಯಲ್ಲಿ ಪರಮಾತ್ಮನಿಗೆ ಹತ್ತೊಂಬತ್ತು ಮುಖಗಳುಂಟು ಹತ್ತೊಂಬತ್ತು ಮುಖಗಳಲ್ಲಿ ಮಧ್ಯದಲ್ಲಿ ಇರುವ ಮುಖವೇ ಗಜಾಕಾರ ಮಧ್ಯಮಂತು ಗಜಾಕಾರಂ ಗಜವಕ್ತೃತ ಮಧ್ಯದಲ್ಲಿ ಬರತಕ್ಕಂತಹ ಪರಮಾತ್ಮನ ವಿರಾಟ್ ರೂಪಿ ಪರಮಾತ್ಮನ ವಿಶ್ವರೂಪಿಯಾದ ಆ ಭಗವಂತನ ಮಧ್ಯದಲ್ಲಿರತಕ್ಕಂತಹ ಮುಖ ಅದು ಆನೆಯ ಸೊಂಡಿಲಿನಿಂದ ಕೂಡಿದ ಗಜ ಮುಖದವನಾದ ಸಾಕ್ಷಾತ್ ಪರಮಾತ್ಮ ಅವನಿಗೆ ಹೆಸರು ವಿಶ್ವ ಅಂತ ಹೆಸರು ಅವನಿಗೆ ಅದಕ್ಕೆ ವಿಶ್ವಂಬರ ಅಂತ ಪರಮಾತ್ಮನಿಗೆ ನಾವು ಹೇಳ್ತೇವೆ ವಿಶ್ವ ವಿಶ್ವ ಅಂತ ಈ ವಿಶ್ವನಾಮಕ ಪರಮಾತ್ಮ ಯಾವುದಕ್ಕೆ ಇವನು ನಿಯಾಮಕನಾಗಿದ್ದಾನೆ ಅಂತಂದರೆ ಜಾಗೃತವಸ್ಥಾ ನಿಯಾಮಕ ಜಾಗೃತ ಅವಸ್ಥೆಯ ಪ್ರೇರಕನಾದವನು ವಿಶ್ವನಾಮಕ ಪರಮಾತ್ಮ ಇವತ್ತು ನಮಗೆ ಬರುವ ಅವಸ್ಥೆಗಳು ಅಂತಂದರೆ ಒಟ್ಟು ಮೂರು ಅವಸ್ಥೆಗಳು ನಾಲ್ಕನೇ ಅವಸ್ಥೆ ಅದು ಮೋಕ್ಷ ಅದು ನಂತರದಲ್ಲಿ ತಿಳಿದುಕೊಳ್ಳೋದು ಜಾಗ್ರತ್ ಸ್ವಪ್ನ ಸುಷುಪ್ತಿ ಮೂರು ಅವಸ್ಥೆಗಳನ್ನು ನಾವು ಪ್ರತಿನಿತ್ಯದಲ್ಲಿಯೂ ನಾವು ಅನುಭವಿಸ್ತೇವೆ ನಾವು ಜಾಗ್ರತ್ ಎಚ್ಚರವಿದ್ದ ಅವಸ್ಥೆ ಒಂದನ್ನು ನಾವು ಅನುಭವಿಸ್ತೇವೆ ಎಚ್ಚರವಾಗಿದ್ದ ಅವಸ್ಥೆ ಗಾಢವಾಗಿ ಮಲಗಿಕೊಂಡಿರತಕ್ಕಂಥ ನಿದ್ರಾ ಅವಸ್ಥೆ ಜೊತೆಗೆ ಸ್ವಪ್ನ ಕನಸು ಕಾಣುವ ಒಂದು ಮಲಗಿದಾಗ ನಾವು ಕನಸು ಕಾಣ್ತೇವಲ್ಲ ಸ್ವಪ್ನ ಕಾಣ್ತೇವಲ್ಲ ಇದು ಒಂದು ಅವಸ್ಥೆ ಜಾಗ್ರತ್ ಸ್ವಪ್ನ ಸುಶುಪ್ತಿ ಎನ್ನುವ ಈ ಮೂರು ಅವಸ್ಥೆ ಅದರಲ್ಲಿ ವಿಶ್ವ ತೈಜಸ ಪ್ರಾಜ್ಞ ಎಂಬತಕ್ಕಂತಹ ಮೂರು ಪರಮಾತ್ಮನ ರೂಪಗಳಲ್ಲಿ ಪ್ರಾಜ್ಞ ನಾಮಕ ಪರಮಾತ್ಮ ಸುಷುಪ್ತಿಗೆ ಆದರೆ ತೈಜಸ ಸ್ವಪ್ನಕ್ಕೆ ಆದರೆ ಜಾಗೃತವಸ್ಥೆಗೆ ಪ್ರೇರಕನಾದಂತಹ ಪರಮಾತ್ಮನೇ ವಿಶ್ವ ಆ ವಿಶ್ವ ಪರಮಾತ್ಮನ ಮುಖ ಇರುವುದು ಆನೆಯ ಮುಖದ ರೂಪದಲ್ಲಿ ಇದ್ದವು ಸಾಕ್ಷಾತ್ ಪರಮಾತ್ಮ ಈ ಗಣಪತಿ ಏನಿದ್ದಾನಲ್ಲ ಇವತ್ತು ಆರಾಧ್ಯ ದೈವನಾಗಿರತಕ್ಕಂಥ ಗಣಪತಿ ಇವನು ಜಾಗೃತವಸ್ಥಾ ಪ್ರೇರಕನಾಗಿರತಕ್ಕಂತಹ ಭಗವಂತನಾದ ಆ ಪರಮಾತ್ಮನ ವಿಷ್ಣುವಿನ ಮುಖವನ್ನು ಚಿಂತನೆ ಮಾಡಿದಂತೆ ಯಾವ ವಿಷ್ಣುವಿನ ಚಿಂತನೆ ವಿಶ್ವನಾಮಕ ಪರಮಾತ್ಮನ ಯಾವ ಗಜ ಮುಖ ಉಳ್ಳಂತಹ ವಿಷ್ಣುವಿನ ಚಿಂತನೆಯನ್ನು ಮಾಡಿ 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 ಕೊನೆಗೆ ಅದೇ ಮುಖವನ್ನೇ ಇವನು ಪಡೆದುಕೊಂಡ ಪರಮಾತ್ಮನ ಮುಖವನ್ನೇ ಪಡೆದುಕೊಂಡ ಇವನು ಪರಮಾತ್ಮನ ಮುಖ ಯಾವುದು ಗಜ ಮುಖ ಆ ಪರಮಾತ್ಮನಿಗೆ ಬರತಕ್ಕಂಥ ಗಜಮುಖವೇ ಇವತ್ತು ಗಣಪತಿಗೆ ಬರುವುದಕ್ಕೆ ಕಾರಣ ಅಂತಂದರೆ ಗಜಮುಖನಾದ ಭಗವಂತನ ಚಿಂತನೆ ಮಾಡಿ 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 ಅದನ್ನೇ ಇವನು ಪಡೆದುಕೊಂಡದ್ದು ಗೀತೆಯಲ್ಲಿ ನಾವು ಕೇಳ್ತೇವಲ್ಲ ಎಂ ಎಂ ಭಾವಂ ಸ್ಮರನ್ ಭಾವಂತ್ಯ ಅಂತೆ ಕಲೇವರಂ ಅಂತೇ ಕಲೇವರಂ ಅಲ್ಲಿ ಹೇಳ್ತಾರೆ ಅಂದರೆ ಕೊನೆ ನಾವು ಸಾಯುವ ಕಾಲಕ್ಕೆ ಏನನ್ನು ಸ್ಮರಣೆ ಮಾಡಿ 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 ಸಾಯ್ತೇವೋ ಮುಂದಿನ ಜನ್ಮದಲ್ಲಿ ಅದೇ ಆಗಿ ನಾವು ಹುಟ್ಟುತ್ತೇವೆ ಅಂತ ಅನೇಕರ ಕಥೆಯಲ್ಲಿ ನಾವು ಕೇಳ್ತೇವಲ್ವ ಜಡಭರತ್ರ ಕಥೆಯಲ್ಲಿ ಕೇಳುವಾಗ ಜಿಂಕಿಯ ಸ್ಮರಣೆ ಮಾಡಿ ಹುಟ್ಟು ಸತ್ತದ್ದಕ್ಕೋಸ್ಕರ ಜಿಂಕಿಯಾಗಿಯೇ ಹುಟ್ಟಿದ ಅಂತ ಹಾಗೆ ಗಣಪತಿ ಚಿಂತನೆ ಮಾಡಿದ್ದು ಯಾವುದು ಅಂತಂದರೆ ಗಜಮುಖದ ಚಿಂತನೆ ಮಾಡಿದ ಗಜಮುಖನಾದ ಪರಮಾತ್ಮನ ಚಿಂತನೆ ಮಾಡಿದ್ದಕ್ಕೋಸ್ಕರವಾಗಿ ಇವನೇ ಗಜಮುಖನಾದ ಕೊನೆಗೆ ಇವನು ಎಲ್ಲ ಬರುವ ವಿಘ್ನಗಳಿಗೆ ಪರಿಹಾರಕನಾದ ವಿಘ್ನ ರಾಜನಾದ ವಿಘ್ನ ರಾಜ ಅಂತಂದರೆ ಎರಡು ಅರ್ಥದಲ್ಲಿ ವಿಘ್ನವನ್ನು ಕೊಡುವವನು ವಿಘ್ನರಾಜನಾಗ್ತಾನೆ ಇವನು ವಿಘ್ನವನ್ನು ಕೊಡುವವನಲ್ಲ ಬಂದ ವಿಘ್ನವನ್ನು ಕಳೆಯುವವನು ಆದ್ದರಿಂದ ಇವನು ವಿಘ್ನ ರಾಜ ವಿಘ್ನೇಶ್ವರ ಅಂತ ಆಗ್ತಾನೆ ಯಾಕೆ ವಿಘ್ನವನ್ನು ಕಳೆಯುವ ದೇವತೆ ಇವನೇ ಆದ ಇವನು ಅಂದರೆ ಅನೇಕ ಚಿಂತನೆಗಳಲ್ಲಿ ನೋಡ್ರಿ ಯಾಕೆ ವಿಘ್ನವನ್ನು ಇವನೇ ಕಳಿತಾನೆ ಅಂತಂದರೆ ಪರಮಾತ್ಮ ಯಾಕೆ ಇವನಿಗೆ ವಿಘ್ನವನ್ನು ಕಳೆಯುವ ಸಾಮರ್ಥ್ಯವನ್ನು ಕೊಟ್ಟ ಅಂದರೆ ಎರಡು ರೀತಿಯಾಗಿ ಚಿಂತನೆ ಮಾಡಿ ನೋಡೋಣ ಜಾಗೃತಾವಸ್ಥಾ ಪ್ರೇರಕನಾದವನು ಗಣಪತಿ ಇವತ್ತು ನಮ್ಮೆಲ್ಲ ಜೀವರಾಶಿಗಳಿಗೆ ಮನುಷ್ಯರಿಗೆ ಪ್ರತಿಯೊಂದು ಪ್ರಾಣಿಗಳಿಗೆ ವಿಘ್ನಗಳು ಅಂತ ಬರುವುದು ಯಾವಾಗ ಅಂತಂದರೆ ಜಾಗೃತಾವಸ್ಥೆಯಲ್ಲಿಯೇ ವಿಘ್ನ ಬರ್ತದೆ ಹೊರತಾಗಿ ಸುಷುಪ್ತಿಯಲ್ಲಿ ನಮಗೆ ವಿಘ್ನ ಇಲ್ಲ ಸ್ವಪ್ನಕ್ಕೆ ನಮಗೆ ವಿಘ್ನ ಇಲ್ಲ ಮಲಗು ಮಲಗಿಕೊಳ್ಳುವುದಕ್ಕೆ ವಿಘ್ನವಾಗ್ತದೆ ಆದರೆ ಮಲಗಿಕೊಂಡ ಮೇಲೆ ವಿಘ್ನವಾಗೋದಿಲ್ಲ ಕೆಲವು ಸಂದರ್ಭದಲ್ಲಿ ನಮಗೆ ಮಲಕೊಳ್ಳೋದೇ ವಿಘ್ನವಾಗಿರ್ತದೆ ಹಾಸಿಗೆ ಸಿಗೋದಿಲ್ಲ ಜಾಗ ಸಿಗೋದಿಲ್ಲ ಆದರೂ ಹುಳ ಕಡಿತಾ ಇರ್ತದೆ ನಿದ್ರನೇ ಬರೋದಿಲ್ಲ ಹೀಗೆ ವಿಘ್ನಗಳು ಬರೋದು ಇದೆಲ್ಲ ಜಾಗೃತ ಅವಸ್ಥೆ ಇದು ಹುಳ ಕಡಿಯುವಾಗ ಹಾಸಿಗೆ ಸಿಗದೆ ಇರುವಾಗ ಜಾಗ ಸಿಗದೇ ಇರುವಾಗ ಇದೆಲ್ಲ ಜಾಗೃತ ಅವಸ್ಥೆ ಇದು ನಮಗೆ ವಿಘ್ನ ಸುಷುಪ್ತಿಗೆ ವಿಘ್ನ ಬರಬೋದೇ ಹೊರತಾಗಿ ಎಲ್ಲಿ ನಮಗೆ ವಿಘ್ನವಿಲ್ಲ ಒಂದು ಸಲ ಮಲಗಿಕೊಂಡು ಗಾಢವಾಗಿ ನಿದ್ರೆ ಹಚ್ಚಿದ್ವಿ ಅಂತಾದರೆ ಏನೂ ಗೊತ್ತಾಗೋದಿಲ್ಲ ನಮಗೆ ವಿಘ್ನವೇ ಇರೋದಿಲ್ಲ ಸುಷುಪ್ತಿಯಲ್ಲಿ ವಿಘ್ನ ಇಲ್ಲ ಸ್ವಪ್ನದಲ್ಲಿಯೂ ನಮಗೆ ವಿಘ್ನ ಇಲ್ಲ ನಿರಾತಂಕ ಸ್ವಪ್ನ ಬಿತ್ತು ಅಂದರೆ ಸ್ವಪ್ನ ಓಡ್ತಾ ಇರ್ತದೆ ನಮಗೆ ಎಚ್ಚರವಾಯಿತು ಅಂದರೆ ಮತ್ತೆ ಜಾಗೃದ ಅವಸ್ಥೆಯೇ ಬರ್ತದೆ ಜಾಗ್ರದ ಅವಸ್ಥೆಗೆ ಬಂದ ಮೇಲೇ ಸ್ವಪ್ನ ಹೋಗುತ್ತೆ ಹೊರತಾಗಿ ಜಾಗ್ರದವಸ್ಥೆ ಸ್ವಪ್ನ ಏಕಕಾಲಕ್ಕೆ ಇರೋದಿಲ್ಲ ಹೀಗಾಗಿ ನಮಗೆ ವಿಘ್ನ ಅಂತ ಬರುವುದು ಮೂರು ಅವಸ್ಥೆಯಲ್ಲಿ ಒಂದೇ ಒಂದು ಅವಸ್ಥೆ ಅದು ಜಾಗೃತವಸ್ಥೆ ಸುಷುಪ್ತಿಯಲ್ಲಿ ವಿಘ್ನ ಇಲ್ಲ ಸ್ವಪ್ನದಲ್ಲಿ ವಿಘ್ನ ಇಲ್ಲ ವಿಘ್ನ ಇರುವುದು ಒಂದೇ ಅವಸ್ಥೆ ಅದು ಜಾಗ್ರದ ಅವಸ್ಥೆ ಆ ಜಾಗೃದವಸ್ಥೆಯ ಪ್ರೇರಕನಾದವನೇ ವಿಶ್ವ ಆ ವಿಶ್ವನ ಅನುಗ್ರಹ ಪಡೆದವನೇ ಗಣಪತಿ ಆ ವಿಶ್ವನಾಮಕನ ಒಂದು ರೂಪವನ್ನು ಪ್ರತಿಬಿಂಬವನ್ನು ಪಡೆದವನೇ ಗಣಪತಿ ಅದಕ್ಕೋಸ್ಕರವಾಗಿ ಜಾಗ್ರತವಸ್ಥೆಯಲ್ಲಿ ಯಾವ ಯಾವ ವಿಘ್ನಗಳು ನಮಗೆ ಬರ್ತದೋ ಆ ಎಲ್ಲ ವಿಘ್ನಗಳನ್ನು ಪರಿಹಾರ ಮಾಡುವುದಕ್ಕೋಸ್ಕರವಾಗಿ ಗಣಪತಿಯನ್ನು ಪರಮಾತ್ಮ ನಿಯಮನ ಮಾಡ್ತಾ ಇದ್ದಾನೆ ಇದು ಒಂದು ಮುಖವಾದಿಂದ ನಾವು ಚಿಂತನೆ ಮಾಡಿದರೆ ವಿಘ್ನವನ್ನು ಕಳೆಯುವವನು ನಿರ್ವಿಘ್ನ ವಾಗಿ ನಮ್ಮ ಎಲ್ಲ ಕಾರ್ಯಗಳನ್ನು ನಡೆಸಿಕೊಡುವವನು ಗಣಪತಿ ಯಾಕೆ ಅಂತಂದರೆ ಮತ್ತೊಂದು ರೀತಿಯಾಗಿ ಚಿಂತನೆ ಮಾಡಿ ನೋಡೋಣ ಗಣಪತಿ ಯಾವುದಕ್ಕೆ ಅಭಿಮಾನಿಯವನು ಅಂದರೆ ಆಕಾಶಕ್ಕೆ ಅಭಿಮಾನಿಯವನು ಭೂತಾಕಾಶಕ್ಕೆ ಅಭಿಮಾನಿಯಾದ ದೇವತೆ ಅಂತಂದರೆ ಇವನು ಗಣಪತಿ ಭೂತಾಕಾಶಕ್ಕೆ ಅಭಿಮಾನಿ ಆದ ದೇವತೆ ಇವತ್ತು ವಿಘ್ನ ಅಂತಂದರೆ ಏನು ನಿರ್ವಿಘ್ನ ಅಂತಂದರೆ ಏನು ವಿಘ್ನ ಅಂತಂದರೆ ನಾವು ಯಾವುದಾದರೂ ಒಂದು ಕಾರ್ಯವನ್ನು ಮಾಡುವಾಗ ನಮಗೊಂದು ಯಾವುದಾದ್ರೂ ಒಂದು ಉಪಾಧಿ ಒಂದು ಅಡ್ಡ ಬಂತು ಅಂತಾದರೂ ಅದನ್ನೇ ನಾವು ವಿಘ್ನ ಅಂತ ಹೇಳ್ತೇವೆ ನಾನು ನಡೆದುಕೊಂಡು ಹೋಗ್ತಾ ಇರ್ತೇನೆ ಮಧ್ಯದಲ್ಲಿ ಯಾವುದೇ ವಾಹನ ಬರಲಿಲ್ಲ ಯಾವುದೇ ಗೋಡೆ ಬರಲಿಲ್ಲ ಯಾವುದೇ ಗಿಡ ಬರಲಿಲ್ಲ ಯಾವುದೇ ತರಹದ ಅಡೆತಡೆಗಳು ಇಲ್ಲ ಅಂತಾದರೆ ನಾನು ನಿರ್ವಿಘ್ನವಾಗಿ ನಡೆದುಕೊಂಡು ಹೋಗ್ತಾನೇ ಇರ್ತೇನೆ ನಾನು ಮಧ್ಯದಲ್ಲಿ ಏನಾದರೂ ಒಂದು ಅಡೆತಡೆ ಬಂತು ಅಂತ ಆದರೆ ಅದು ನನಗೆ ವಿಘ್ನವಾಗ್ತದೆ ಮುಂದೆ ಹೋಗೋದಕ್ಕೆ ವಿಘ್ನವಾಗ್ತದೆ ನಾನು ಇಲ್ಲಿಂದ ಹೋಗ್ತಾ ಇರ್ತೇನೆ ಒಂದು ಗೋಡೆ ಅಡ್ಡ ಬಂತು ಅಂತಾದರೆ ನನಗೆ ವಿಘ್ನ ಬರ್ತದೆ ಮುಂದೆ ಹೋಗಲಿಕ್ಕೆ ಆಗೋದಿಲ್ಲ ಯಾಕೆ ಅಲ್ಲಿ ಮುಂದೆ ಆಕಾಶ ಇಲ್ಲ ಅಲ್ಲಿ ಒಂದು ವಿಘ್ನ ಅಂತ ಬಂತು ಎಲ್ಲಿ ಆಕಾಶ ಇದೆಯೋ ಅಲ್ಲಿ ವಿಘ್ನ ಇಲ್ಲ ಎಲ್ಲಿ ವಿಘ್ನ ಇದೆಯೋ ಅಲ್ಲಿ ಆಕಾಶ ಇರೋದಿಲ್ಲ ಅದಕ್ಕೋಸ್ಕರವಾಗಿ ಇವನು ಯಾವುದಕ್ಕೆ ಅಭಿಮಾನಿ ಆಕಾಶಕ್ಕೆ ಅಭಿಮಾನಿಯಾದ ದೇವತೆ ಗಣಪತಿ ಆದದ್ದರಿಂದ ಈ ಗಣಪತಿ ಇವನನ್ನು ನಾವು ಏನಾದರೂ ಸ್ಮರಣೆ ಮಾಡಿ ಇವನನ್ನು ಪೂಜೆಯನ್ನು ಮಾಡಿದರೆ ಆಕಾಶದ ಒಳಗೆ ನಾವು ಹೀಗೆ ಕೈ ಹಾಕಿ ನೋಡಿರಿ ವಿಘ್ ನಿರ್ವಿಘ್ನವಾಗಿ ಎಲ್ಲ ಕಡೆ ಸಂಚಾರ ಮಾಡ್ತದೆ ಯಾಕೆ ಯಾವುದೇ ತರಹದ ಅಂತ ಅನ್ನೋದು ಆಕಾಶಕ್ಕೆ ಇರೋದಿಲ್ಲ ಅದಕ್ಕೋಸ್ಕರವಾಗಿ ಅಂತಹ ಯಾವ ಭೂತಾಕಾಶಕ್ಕೆ ಅಭಿಮಾನಿಯಾಗಿರತಕ್ಕಂತಹ ಗಣಪತಿಯ ಚಿಂತನೆಯನ್ನು ನಾವು ಮಾಡಿದರೆ ನಾವು ಮಾಡುವ ಎಲ್ಲ ಕಾರ್ಯಗಳು ಕೂಡ ಆಕಾಶದಲ್ಲಿ ನಾವು ಲೀಲಾಜವಾಗಿ ನಿರ್ವಿಘ್ನವಾಗಿ ನಾವು ಸಂಚರಿಸುವಂತೆ ನಮ್ಮ ಎಲ್ಲ ಕಾರ್ಯಗಳು ಕೂಡ ನಿರ್ವಿಘ್ನವಾಗಿ ಸಾಕ್ತದೆ ಅನ್ನುವುದಕ್ಕೋಸ್ಕರವಾಗಿ ಆಕಾಶಕ್ಕೆ ಅಭಿಮಾನಿಯಾಗಿರತಕ್ಕಂತಹ ದೇವತೆ ಆದ್ದರಿಂದಲೂ ನಾವು ಇವನನ್ನು ವಿಘ್ನ ವಿಘ್ನೇಶ್ವರ ಅಂತ ಕರೆದುಕೊಂಡು ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡಲಿ ಒಂದು ಗೃಹ ಪ್ರವೇಶವೋ ಉಪನಯನವೋ ವಿವಾಹವೋ ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡಿ ಮಾಡುವಾಗಲೂ ಕೂಡ ಮೊಟ್ಟ ಮೊದಲ ಪೂಜೆ ಅಂತಂದ್ರೆ ಅದು ವಿಘ್ನೇಶ್ವರನ ಪೂಜೆ ಯಾವ ಗಣಪತಿಯ ಪೂಜೆಯನ್ನು ಮಾಡಿ ನಿರ್ವಿಘ್ನವಾಗಿ ಸಾಗುವುದಕ್ಕೋಸ್ಕರವಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡೇ ನಾವು ಮಾಡುವ ಪರಿಪಾಠ ಇವತ್ತಿಗೂ ಕೂಡ ಭಾರತೀಯರಲ್ಲಿ ಬಂದಿದೆ ಅಕಸ್ಮಾತಾಜಿ ಮಾಡದೇ ಹೋದರೆ ವಿಘ್ನವನ್ನು ಕಂಡವರೂ ಇದ್ದಾರೆ ದಾಸರು ಅನೇಕ ಕೆಲವು ಪದ್ಯಗಳಲ್ಲಿ ಕೂಡ ತಿಳಿಸಿಕೊಡ್ತಾರೆ ಒಂದೀಪೆ ನೀನ ಜೆ ಗಣನಾಥ ಮೊದಲು ಒಂದೀಪೆ ನೀನ ಜೆ ಗಣನಾಥ ಮೊದಲು ಒಂದೀಪೆ ನೀನ ಗಣನಾಥ ಅಂತ ಮೊದಲಿಗೆ ನಾನು ನಿನಗೆ ನಮಸ್ಕಾರ ಮಾಡ್ತೇನೆ ಮೊದಲಿಗೆ ನಾನು ನಿನ್ನ ಪೂಜೆಯನ್ನು ಮಾಡಿ ನಂತರದಲ್ಲಿ ನನ್ನ ಕಾರ್ಯವನ್ನು ಸಾಧಿಸ್ತೇನೆ ಯಾಕೆ ನಿನ್ನ ಪೂಜೆಯನ್ನು ಮಾಡದೆ ಮೊದಲಿಗೆ ನಿನ್ನ ಪೂಜೆಯನ್ನು ಮಾಡದೆ ಯುದ್ಧಕ್ಕೆ ಹೋದಂತಹ ರಾವಣ ಸತ್ತ ನಿನ್ನ ಪೂಜೆಯನ್ನು ಮಾಡಿ ಹೋದಂತಹ ಅನೇಕರು ಜಯವನ್ನು ಗಳಿಸಿಕೊಂಡು ಬಂದಿದ್ದಾರೆ ನಿನ್ನ ಪೂಜೆಯನ್ನು ಮಾಡಿ ಮಾಡತಕ್ಕಂಥ ಶುಭ ಕಾರ್ಯಗಳೆಲ್ಲವೂ ಕೂಡ ಯಶಸ್ವಿಯಾಗಿ ಆಗಿದೆ ಅನ್ನೋದಕ್ಕೋಸ್ಕರವಾಗಿ ಮೊದಲೊಂದೀಪೆ ನಿನಗೆ ಗಣನಾಥ ಅಂತ ಹೇಳಿ ಆ ಗಣನಾಥನಿಗೆ ಆ ಗಜಾನನಿಗೆ ಮೊಟ್ಟ ಮೊದಲಿಗೆ ನಮಸ್ಕಾರ ಪೂಜಾದಿಗಳನ್ನು ನಾವು ಇವತ್ತು ಕಾಣ್ತಾ ಇದ್ದೇವೆ ಅಂತಹ ಯಾವ ಗಣಪತಿಯ ವಿಚಾರದಲ್ಲಿ ಅನೇಕ ಪುರಾಣಗಳು ಅನೇಕ ರೀತಿಯಾಗಿ ಅಂತಹ ಎಂತಹ ಒಂದು ದೊಡ್ಡದಾಗಿರತಕ್ಕಂಥ ಯೋಗ್ಯತೆ ಈ ಗಣಪತಿಯ ಯೋಗ್ಯತೆ ಅಂತಂದರೆ ಭೂತಾಕಾಶಕ್ಕೆ ಇವತ್ತು ಅಭಿಮಾನಿ ಅಂತಂದರೆ ಇವತ್ತು ಎಲ್ಲ ಆಕಾಶ ಇವತ್ತು ಎಲ್ಲೆಲ್ಲಿ ಕಾಣ್ತಾ ಇದೆಯೋ ಎಲ್ಲ ಕಡೆಗೆ ವ್ಯಾಪ್ತನಾಗಿ ಪರಮಾತ್ಮ ಯಾವ ವಿಶ್ವ ಪರಮಾತ್ಮ ಇವನಲ್ಲಿ ಇದ್ದುಕೊಂಡು ಅನೇಕವಾಗಿರತಕ್ಕಂಥ ಜಾಗೃತವಸ್ಥೆಯಲ್ಲಿ ನಾವು ಇವತ್ತು ಏನೇನು ಕಾರ್ಯಗಳನ್ನು ಮಾಡ್ತೀವಿ ಎಚ್ಚರ ಆದಾಗಿನಿಂದ ಹಿಡಿದು ಬೆಳಗ್ಗೆ ಹಾಸಿಗೆಯಿಂದ ಮೇಲೆ ಎದ್ದಾಗಿನಿಂದ ಹಿಡಿದು ರಾತ್ರಿ ಮತ್ತೆ ಕಣ್ಣು ಮುಚ್ಚಿಕೊಂಡು ನಾವು ನಿದ್ರೆಗೆ ಜಾರುವವರೆಗೂ ಕೂಡ ನಾವು ಏನು ಏನು ಕರ್ಮಗಳನ್ನು ಮಾಡ್ತೇವೋ ಎಲ್ಲ ಕರ್ಮಗಳಿಗೂ ಕೂಡ ಯಾವ ಈ ಗಣಪತಿಯ ಒಂದು ವಿಶೇಷವಾಗಿರತಕ್ಕಂತಹ ಒಂದು ಅನುಗ್ರಹ ಆಶೀರ್ವಾದ ಅಂತ ನಮಗೆ ಪ್ರತಿ ನಿತ್ಯದಲ್ಲಿ ಬೇಕು ಹೊರತಾಗಿ ಇವತ್ತಿನ ಚೌತಿ ದಿವಸ ಮಾತ್ರ ಅಲ್ಲ ಪ್ರತಿ ನಿತ್ಯದಲ್ಲಿಯೂ ಕೂಡ ಗಣಪತಿಯ ಅನುಗ್ರಹ ನಮಗೆ ಬೇಕೇ ಬೇಕು ಅನ್ನುವುದನ್ನು ಕೂಡ ಇಲ್ಲಿ ಪುರಾಣಗಳು ತಿಳಿಸಿಕೊಡ್ತದೆ ಇನ್ನೊಂದು ಪುರಾಣಗಳಲ್ಲಿ ತಿಳಿಸಿಕೊಡ್ತಾರೆ ಯಾಕೆ ಗಣಪತಿಯನ್ನು ಇಪ್ಪತ್ತೊಂದು ವಿಶೇಷಣಗಳಿಂದ ನಾವು ಕರಿತೇವೆ ಇಪ್ಪತ್ತೊಂದು ನಮಸ್ಕಾರ ಇಪ್ಪತ್ತೊಂದು ನೈವೇದ್ಯ ಇಪ್ಪತ್ತೊಂದು ದಿವಸ ಯಾಕೆ ಇಪ್ಪತ್ತೊಂದರ ಮಹಿಮೆ ಏನಿದೆ ಗಣಪತಿಗೆ ಅಂದರೆ ಗಣಪತಿಯ ತಾರತಮ್ಯ ಕಕ್ಷೆಯಲ್ಲಿ ಕೂಡ ಗಣಪತಿ ಇಪ್ಪತ್ತೊಂದನೇ ಕಕ್ಷೆಗೆ ಸೇರುವವನು ಅಂತಲೂ ಕೂಡ ಕೆಲವು ಮಾತುಗಳು ಇದೆ ಕೆಲವು ಪುರಾಣಗಳಲ್ಲಿ ನಾನು ನೋಡಿದ್ದು ಗಣಪತಿಯ ಇಪ್ಪತ್ತೊಂದು ದಿವಸದ ಮಹಿಮೆ ಏನು ಅಂತಂದರೆ ನೀವೆಲ್ಲ ಇವತ್ತು ಪ್ರಾಯ ಶವಂತ ಕೋಪಾಖ್ಯಾನವನ್ನೇ ಕೆಲವರು ಕೇಳಿದ್ದೀರಿ ಇನ್ನು ಕೇಳ್ತೀರಿ ಶಮಂತ ಕೋಪಾಖ್ಯಾನದಲ್ಲಿ ಗಣಪತಿಯ ಒಂದು ವಿಚಾರ ಬರ್ತದೆ ಶಮಂತ ಕೋಪಾಖ್ಯಾನವನ್ನು ಹೇಳುವಾಗ ಕೃಷ್ಣನಿಗೆ ಒಂದು ಅಪವಾದ ಬಂತು ಅಪವಾದವನ್ನು ಕಳೆದುಕೊಳ್ಳೋದಕ್ಕೋಸ್ಕರವಾಗಿ ಕೃಷ್ಣ ಹೋದ ವಾಪಸ್ಸು ಮಣಿಯನ್ನು ತೆಗೆದುಕೊಂಡು ಆ ಸಮಂತಕ ಮಣಿಯನ್ನು ತೆಗೆದುಕೊಂಡು ಮತ್ತು ದ್ವಾರಿಕೆಗೆ ಬಂದ ಅಪವಾದವನ್ನು ಕಳೆದುಕೊಂಡ ಅಂತ ಇದೊಂದು ಕಥೆ ಇದೆ ಅಷ್ಟೇ ಆ ನಾನು ಹೇಳೋದಿಲ್ಲ ಕಥೆ ಇರೋದಿಷ್ಟು ಇದರಲ್ಲಿ ಬರುವ ಸಂದೇಶ ಏನು ಅಂತಂದರೆ ಕೃಷ್ಣ ದ್ವಾರಿಕೆಯಿಂದ ಮಣಿಯನ್ನು ತೆಗೆದುಕೊಂಡು ಬರ್ತೇನೆ ಅಂತ ಹೋಗಿ ವಾಪಸ್ಸು ಬರೋದಕ್ಕೆ ಇಪ್ಪತ್ತೆಂಟು ದಿವಸಗಳಾಯಿತು ಅಂತ ಕೆಲವು ಪುರಾಣಗಳಲ್ಲಿ ಇದೆ ಇನ್ನು ಕೆಲವು ಪುರಾಣಗಳಲ್ಲಿ ಇಪ್ಪತ್ತೊಂದು ದಿವಸ ಅಂತ ಇದೆ ಕೆಲವು ಪುರಾಣ ಹೇಳುತ್ತೆ ಕೃಷ್ಣ ಹೋಗಿ ಬರೋದಕ್ಕೆ ಇಪ್ಪತ್ತೊಂದು ದಿವಸವಾಯಿತು ಅಂತ ಕೆಲವು ಪುರಾಣಗಳು ಹೇಳಿದರೆ ಭಾಗವತಾದಿ ಕೆಲವು ಪುರಾಣಗಳಲ್ಲಿ ಇಪ್ಪತ್ತೆಂಟು ದಿವಸ ಅಂತ ಕೆಲವು ಪುರಾಣಗಳು ಹೇಳ್ತಾ ಇದೆ ಯಾವುದು ಸತ್ಯ ಇಪ್ಪತ್ತೆಂಟು ದಿವಸವೋ ಅಥವಾ ಇಪ್ಪತ್ತೊಂದು ದಿವಸವೋ ಯಾವ ಪುರಾಣಗಳನ್ನು ನಂಬಬೇಕು ಯಾವ ಪುರಾಣಗಳಿಂದ ನಾವು ತಿಳಿದುಕೊಳ್ಳಬೇಕು ಅಂದರೆ ಅದಕ್ಕೆ ಎರಡಕ್ಕೂ ಸಮಾಧಾನವನ್ನು ಹೇಳ್ತಾರೆ ಕಥೆ ನಡೆದದ್ದು ಇಷ್ಟು ಭಗವಂತ ಎಲ್ಲ ಯಾದವರನ್ನು ಕರೆದುಕೊಂಡು ಹೋದ ಮಣಿಯನ್ನು ಹುಡುಕಿಕೊಂಡು ಬರೋಣ ಅಂತ ಅಲ್ಲಿ ಹೋಗ್ತಾನೆ ಅಲ್ಲಿ ಯಾವ ಕುದುರೆ ಪ್ರಸನ್ನ ಸತ್ತು ಬಿದ್ದಿರ್ತದೆ ಮುಂದೆ ಸಿಂಹದ ಹೆಜ್ಜೆ ಗುರುತು ಸಿಗ್ತದೆ ಅಲ್ಲಿಂದ ಹೆಜ್ಜೆಯನ್ನು ಇಟ್ಟುಕೊಂಡು ಹೋದರೆ ಸಿಂಹವೂ ಸತ್ತು ಬಿದ್ದಿರ್ತದೆ ಕರಡೆಯೇ ಗುರುತು ಸಿಗ್ತದೆ ಆ ಹೆಜ್ಜೆ ಗುರುತನ್ನು ತೆಗೆದುಕೊಂಡು ಹೋದ್ರೆ ಗುಹೆಯ ಒಳಗೆ ಹೋಗುತ್ತೆ ಕೃಷ್ಣ ಹೇಳಿದ ಎಲ್ಲ ಯಾದವರಿಗೆ ನೀವು ಹೊರಗಡೆಗೆ ಇಲ್ಲೇ ನಿಂತಿರ್ರಿ ನಾನು ಒಬ್ಬನೇ ಒಳಗಡೆಗೆ ಹೋಗಿ ನೋಡಿ ಬರ್ತೇನೆ ಅಂತ ಒಳಗೆ ಹೋದ ಒಳಗೆ ಹೋದ ಒಳಗೆ ಹೋದವನು ಹೋದ ವಾಪಸ್ಸು ಬರಲೇ ಇಲ್ಲ ಎಷ್ಟು ದಿವಸ ಒಂದು ವಾರ ಏಳು ದಿವಸ ದಿವಸಗಳ ಕಾಲ ಕಾದರತೆ ಎಲ್ಲ ಯಾದವರು ಏಳು ದಿವಸಗಳ ಕಾಲ ಕಾಯ್ತಾರೆ ಕೃಷ್ಣ ಬರೋದಿಲ್ಲ ಹಾಗಾದ್ರೆ ಕೃಷ್ಣ ಇನ್ನು ಬರೋದಿಲ್ಲ ಕೃಷ್ಣ ಬ ಏನಾದ್ನೋ ಗೊತ್ತಿಲ್ಲ ಅಂದ್ಕೊಂಡು ಎಲ್ಲರೂ ವಾಪಸ್ಸು ದ್ವಾರಕೆಗೆ ಬಂದುಬಿಟ್ರು ಎಲ್ಲ ಯಾದವರು ವಾಪಸ್ಸು ದ್ವಾರಕೆಗೆ ಬಂದುಬಿಟ್ರು ಇಲ್ಲಿ ಬಂದು ದ್ವಾರಕೆಯಲ್ಲಿ ಹೇಳ್ತಾರೆ ಹೀಗೆ ಕೃಷ್ಣ ಒಂದು ಗುಹೆ ಒಳಗೆ ಹೋದ ಹೋದವನು ಬರಲೇ ಇಲ್ಲ ಅದಕ್ಕೋಸ್ಕರ ನಾವು ವಾಪಸ್ ಬಂದುಬಿಟ್ಟಿದ್ದೀವಿ ಕೃಷ್ಣ ಏನಾಗಿದ್ದಾನೋ ಇದ್ದಾನೋ ಇಲ್ಲೋ ಗೊತ್ತಿಲ್ಲ ಅಂತ ವಿಷಯವನ್ನು ಹೇಳಿಬಿಟ್ರು ರುಕ್ಮಿಣಿಗೆ ಗೊತ್ತಾಯಿತು ರುಕ್ಮಿಣಿ ವಿಚಾರ ಮಾಡ್ತಾಳೆ ನನ್ನ ಕೃಷ್ಣನಿಗೆ ನನ್ನ ಸ್ವಾಮಿಗೆ ಸರ್ವಥಾ ಯಾವ ಥರದ ಬಾಧೆಯಾಗೋದಿಲ್ಲ ಏನೇ ಆಪತ್ತು ಇದ್ದರೂ ಕೂಡ ನನ್ನ ಕೃಷ್ಣ ಪರಮಾತ್ಮ ಮತ್ತೆ ನನ್ನ ಗಂಡ ನನಗೆ ಸುರಕ್ಷಿತವಾಗಿ ಮನೆಗೆ ಬರಬೇಕು ಅನ್ನೋದಕ್ಕೋಸ್ಕರವಾಗಿ ಯಾವ ರುಕ್ಮಿಣಿ ಆಗ ಗಣಪತಿಯ ಪೂಜೆಯನ್ನು ಮಾಡ್ತಾಳೆ ಅಂತ ಕೆಲವು ಪುರಾಣಗಳಲ್ಲಿ ಹೇಳ್ತಾರೆ ಅಕಸ್ ಇಲ್ಲಿ ಒಂದು ಅರ್ಥ ರುಕ್ಮಿಣಿ ಅಂತಂದರೆ ಸಾಕ್ಷಾತ್ ಲಕ್ಷ್ಮೀದೇವಿ ಅವತಾರ ರುಕ್ಮಿಣಿ ಹಾಗೂ ಸತ್ಯಭಾಮಿಯರು ಅಂತಹ ರುಕ್ಮಿಣಿ ಸತ್ಯಭಾಮಿಯರು ಸಾಕ್ಷಾತ್ ಲಕ್ಷ್ಮೀದೇವಿ ಅವತಾರ ಗಣಪತಿಯ ಪೂಜೆಯನ್ನು ಮಾಡಿದರು ಅಂತಂದರೆ ಅರ್ಥ ಗಣಪತಿಗೆ ಅಲ್ಲಿ ಒಂದು ವಿಶೇಷವಾಗಿರತಕ್ಕಂಥ ಸೇವೆಯನ್ನು ಕೊಟ್ಟರು ಅಷ್ಟೇ ಮುಂದೆ ಈ ರೀತಿಯಾಗಿ ಯಾರಾದರೂ ಕಳೆದುಕೊಂಡು ಹೋದರೆ ಯಾರಾದರೂ ಕಷ್ಟದಲ್ಲಿ ಇದ್ದರೆ ಯಾರಾದರೂ ದುಃಖದಲ್ಲಿ ಇದ್ದರೆ ಅವರು ಈ ರೀತಿಯಾಗಿ ನನ್ನಂತೆ ಪೂಜೆ ನಿನ್ನ ಪೂಜೆಯನ್ನು ಮಾಡಿ ಅವರು ಕಷ್ಟವನ್ನು ಕಳೆದುಕೊಳ್ಳಲಿ ಅಂತ ಲೋಕ ಶಿಕ್ಷಣೆಯನ್ನು ಮಾಡುವುದಕ್ಕೋಸ್ಕರವಾಗಿ ಪೂಜೆಯ ನಾಟಕವನ್ನು ರುಕ್ಮಿಣಿ ಮಾಡಿದ್ದೇ ಹೊರತಾಗಿ ಹಾಗಾದರೆ ಗಣಪತಿಗಿಂತ ರುಕ್ಮಿಣಿ ಚಿಕ್ಕವಳ ಅಂತ ಸರ್ವತ ಇಲ್ಲಿ ಪ್ರಶ್ನೆಯನ್ನು ಮಾಡಿಕೊಳ್ಳಬೇಡ್ರಿ ಮುಂದಿನ ಶಿಕ್ಷೆ ಶಿಕ್ಷಣಾರ್ಥವಾಗಿ ಇಲ್ಲಿ ತಿಳಿಸಿಕೊಟ್ಟದ್ದು ರುಕ್ಮಿಣಿ ಪೂಜೆಯನ್ನು ಮಾಡ್ತಾಳಂತೆ ಯಾವ ಗಣಪತಿಯ ಪೂಜೆಯನ್ನು ಪ್ರಾರಂಭವನ್ನು ಮಾಡ್ತಾಳೆ ಒಟ್ಟು ನನ್ನ ಗಂಡ ಮನೆಗೆ ಬರುವವರೆಗೂ ನಾನು ಪೂಜೆಯನ್ನು ಮಾಡ್ತೇನೆ ಗಣಪತಿ ಪೂಜೆಯನ್ನು ಮಾಡ್ತೇನೆ ನಿತ್ಯದಲ್ಲಿ ಗಣಪತಿ ಪೂಜೆಯನ್ನು ಮಾಡ್ತಾ 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 ಹೊರಟ್ಳು ನಿತ್ಯದಲ್ಲಿ ಗಣಪತಿ ಪೂಜೆಯನ್ನು ಮಾಡಿಲ್ಲ ಎಷ್ಟು ದಿವಸ ಮಾಡಿಲ್ಲ ಅಂತಂದರೆ ಇಪ್ಪತ್ತೊಂದು ದಿವಸ ಪೂಜೆಯನ್ನು ಮಾಡಿದ್ಲಂತಿವಳು ರುಕ್ಮಿಣಿ ಇಪ್ಪತ್ತೊಂದು ದಿವಸ ಪೂಜೆಯನ್ನು ಮಾಡಿದ್ದಳು ಇಪ್ಪತ್ತೊಂದನೇ ದಿವಸವೇ ಕೃಷ್ಣ ಮಣಿಯನ್ನು ತೆಗೆದುಕೊಂಡು ಸತ್ಯಭಾಮಿಯನ್ನು ಕರೆದುಕೊಂಡು ದ್ವಾರಕಾಪಟ್ಟಣಕ್ಕೆ ಬಂದುಬಿಟ್ಟ ಅಲ್ಲಿ ನಡೆದ ಕಥೆ ನಿಮಗೆ ಗೊತ್ತಿದೆ ಗುಹೆಯ ಒಳಗೆ ಜಾಂಬುವಂತನಿಗೂ ಅವನಿಗೂ ಘನಘೋರವಾಗಿರ್ತಕ್ಕಂಥ ಯುದ್ಧವಾಗಿತ್ತು ಯುದ್ಧವಾಗಿ ಸತ್ಯಭಾಮೆಯನ್ನು ಮದುವೆಯನ್ನು ಮಾಡಿಕೊಂಡು ಶಮಂತಕ ಮಣಿಯನ್ನು ತೆಗೆದುಕೊಂಡು ದ್ವಾರಕಾಪಟ್ಟಣಕ್ಕೆ ಬರುವುದಕ್ಕೆ ಇಪ್ಪತ್ತೊಂದು ದಿವಸವಾಯಿತಂತೆ ಅರ್ಥಾತ್ ರುಕ್ಮಿಣಿ ಇಪ್ಪತ್ತೊಂದನೇ ದಿವಸ ಏನು ಮುಜೀತೋ ಇಪ್ಪತ್ತೊಂದನೇ ದಿವಸದ ಪೂಜೆ ಮುಗೀತು ಆಗ ಕೃಷ್ಣ ಪರಮಾತ್ಮ ಬಂದ ಹೀಗಾಗಿ ಗಣಪತಿಗೆ ಒಂದು ವಿಶೇಷವಾದ ಸ್ಥಾನಮಾನ ಸಿಕ್ತು ಏನು ಅಂತಂದರೆ ಯಾರಾದರೂ ಏನಾದರೂ ಕಷ್ಟದಲ್ಲಿ ಇದ್ದಾಗ ಏನಾದರೂ ಕಳೆದುಕೊಂಡಾಗ ಏನಾದರೂ ಒಂದು ತರಹದ ವಿಘ್ನಗಳು ಬಂದಾಗ ಅದರ ಪರಿಹಾರಕ್ಕೋಸ್ಕರವಾಗಿ ಅಂತಹ ಯಾವ ಗಣಪತಿಯನ್ನು ಇಪ್ಪತ್ತೊಂದು ದಿವಸಗಳ ಕಾಲ ನಾವು ಪೂಜೆಯನ್ನು ಮಾಡಿದರೆ ಇಪ್ಪತ್ತೊಂದು ನಮಸ್ಕಾರವನ್ನು ಮಾಡಿದರೆ ಇಪ್ಪತ್ತೊಂದು ಮೋದಕವನ್ನು ಸಮರ್ಪಣೆಯನ್ನು ಮಾಡಿದರೆ ಇಪ್ಪತ್ತೊಂದು ಗರಿಕೆಯಿಂದ ಅರ್ಚನೆಯನ್ನು ಮಾಡಿದರೆ ಆ ಗಣಪತಿ ವಿಶೇಷವಾಗಿರ್ತಕ್ಕಂಥ ಅನುಗ್ರಹವನ್ನು ಮಾಡ್ತೇನೆ ನಮಗೆ ಇಷ್ಟಾರ್ಥಗಳು ನಮಗೆ ಸಿದ್ಧಿಸ್ತದೆ ರುಕ್ಮಿಣಿಗೆ ಹೇಗೆ ಸಿದ್ಧಿಸಿತು ಹಾಗೆ ನಮಗೂ ಕೂಡ ಸಿದ್ಧಿಸ್ತದೆ ಅನ್ನುವ ಒಂದು ಸಂದೇಶವನ್ನು ತಿಳಿಸಿಕೊಡುವುದಕ್ಕೋಸ್ಕರವಾಗಿ ಇಪ್ಪತ್ತೊಂದು ದಿವಸದ ಒಂದು ಸಂಖ್ಯೆಯ ಮಹಿಮೆಯನ್ನು ಕೂಡ ನಾವು ಇಲ್ಲಿ ತಿಳಿದುಕೊಳ್ಳಬಹುದು ಅರ್ಥಾತ್ ನಾನು ಮೊದಲೇ ಹೇಳಿದೆ ರುಕ್ಮಿಣಿ ಅಂತಂದರೆ ಸಾಕ್ಷಾತ್ ಲಕ್ಷ್ಮೀದೇವಿ ಅವತಾರ ಗಣಪತಿಗೆ ಅನುಗ್ರಹ ಮಾಡುವುದಕ್ಕೋಸ್ಕರವಾಗಿ ಇದೊಂದು ನಾಟಕವೇ ಹೊರತಾಗಿ ಹೇಗೆ ರಾಮದೇವರು ರುದ್ರದೇವರ ಲಿಂಗವನ್ನು ಪ್ರತಿಷ್ಠಾಪನೆಯನ್ನು ಮಾಡಿದರೋ ಆ ರೀತಿಯಾಗಿ ಇಲ್ಲಿ ಲಕ್ಷ್ಮೀದೇವಿಯಾಗಿರ್ತಕ್ಕಂಥ ರುಕ್ಮಿಣಿಯು ಕೂಡ ಗಣಪತಿಯ ಪೂಜೆಯನ್ನು ಮಾಡುವಂತೆ ಮಾಡಿದಳು ಅನ್ನುವುದನ್ನು ಕೂಡ ಇಲ್ಲಿ ತಿಳಿದುಕೊಳ್ಳಬೇಕು ಈ ರೀತಿಯಾಗಿ ಯಾವ ಗಣಪತಿಯ ವಿಚಾರವನ್ನು ನಾವು ತಿಳಿದುಕೊಳ್ಬೇಕು ಮುಂದೆ ಅನೇಕ ಕಡೆಗೆ ಈ ಗಣಪತಿಯ ಒಂದು ವಿಶೇಷವಾಗಿರ್ತಕ್ಕಂಥ ಗಣಪತಿಯ ಒಂದು ಪ್ರಯತ್ನದಿಂದಲೂ ಗಣಪತಿಯ ಒಂದು ಸಾಹಸದಿಂದಲೂ ಅನೇಕ ಕಡೆ ಇವತ್ತು ಲಿಂಗಗಳ ಪ್ರತಿಷ್ಠಾಪನೆಯನ್ನು ನೋಡ್ತೀವಿ ಇವತ್ತು ಕರ್ನಾಟಕದಲ್ಲಿ ನಾವು ಇವತ್ತು ಶ್ರೀಶೈಲದಲ್ಲಿ ನಾವು ಯಾವ ಒಂದು ಆತ್ಮಲಿಂಗ ಅಂತ ನಾವು ಕಾಣ್ತೀವಲ್ಲ ಅದಕ್ಕೆ ಕಾರಣನು ಗಣಪತಿ ಯಾಕೆಂತಂದರೆ ಅದು ಕೈಲಾಸದಲ್ಲಿ ತಪಸ್ಸನ್ನು ಮಾಡಿರ್ತಕ್ಕಂಥ ರಾವಣ ರಾವಣನಿಗೆ ರುದ್ರದೇವರು ಮೆಚ್ಚಿ ತನ್ನ ಆತ್ಮಲಿಂಗವನ್ನು ಕೊಟ್ಟ ಈ ಲಿಂಗವನ್ನು ನೀನು ಇಟ್ಟುಕೋ ನಿನ್ನ ಪಟ್ಟಣಕ್ಕೆ ತೆಗೆದುಕೊಂಡು ಹೋಗು ನನ್ನ ಆತ್ಮಲಿಂಗ ಇದು ನನ್ನದೇ ಆದ ಒಂದು ಸ್ವರೂಪ ನಿನಗೆ ಕೊಟ್ಟಿದ್ದೇನೆ ಅಂತ ರಾವಣನಿಗೆ ಕೊಟ್ಟಾಗ ರಾವಣ ಅದು ಎಲ್ಲಾದರೂ ಕೆಳಗೆ ಇಟ್ಟರೆ ಅದು ಅಲ್ಲೇ ಪ್ರತಿಷ್ಠಾಪನವಾಗಿ ಹೋಗ್ತದೆ ಮೇಲೆ ಎತ್ತಲಿಕ್ಕೆ ಬರೋದಿಲ್ಲ ಅದಕ್ಕೋಸ್ಕರ ರಾವಣ ಎಲ್ಲಿಯೂ ಕೆಳಗೆ ಇಡಲಿಲ್ಲ ಹಾಗೇ ಹಿಡ್ಕೊಂಡು ಬರ್ತಾ ಇದ್ದ ಶ್ರೀಶೈಲ ಹತ್ತಿರ ಬಂದಾಗ ಅಲ್ಲಿ ಸಂಧ್ಯಾ ಸಮಯವಾಯಿತು ಕೆಳಗೆ ಇಟ್ಟರೆ ಮಾತ್ರ ಅದು ಮತ್ತೆ ಅಲ್ಲೇ ಸ್ಥಾಪಿತವಾಗಿ ಹೋಗ್ತದೆ ಅನ್ನೋದಕ್ಕೋಸ್ಕರ ಗಣಪತಿ ಬಂದಿದ್ದ ಆ ಗಣಪತಿ ಕೈಯಲ್ಲಿ ಕೊಟ್ಟ ಈ ಲಿಂಗವನ್ನು ನೀನೇ ಇಟ್ಟುಕೋ ಕೈಯಲ್ಲಿ ಸರ್ವಥ ಇಲ್ಲಿ ಕೆಳಗಡೆ ಇಡಬೇಡ ನಾನು ಸಂಧ್ಯಾ ಒಂದನೇ ಬರ್ತೇನೆ ಅಂತ ಹೋದ ಗಣಪತಿ ಹೇಳಿದ್ದ ನಾನು ಮೂರು ಎಣಸಿನ ಅಷ್ಟರಲ್ಲಿ ಬರಬೇಕು ಅಂತ ಅಷ್ಟರಲ್ಲಿ ರಾವಣ ಬರಲಿಲ್ಲ ಕೊನೆಯ ಆ ಗಣಪತಿ ಆ ಲಿಂಗವನ್ನ ಅಲ್ಲಿಯೇ ಕೆಳಗಡೆ ಭೂಮಿಯಲ್ಲಿ ಸ್ಥಾಪನೆ ಮಾಡಿಬಿಟ್ಟ ಇವತ್ತಿಗೂ ಕೂಡ ಅಲ್ಲಿ ಆತ್ಮಲಿಂಗ ಅಲ್ಲಿಯೇ ಪ್ರತಿಷ್ಠಾಪಿತವಾಗ್ತಾ ಇದೆ ಇವತ್ತು ರುದ್ರದೇವರ ಒಂದು ಲಿಂಗವನ್ನು ಕೂಡ ನಾವು ಇವತ್ತು ಕಾಣ್ತೀವಿ ಹೀಗೆ ಅದಕ್ಕೋಸ್ಕರವಾಗಿ ಅಂತಹ ಯಾವ ಮುಂದೆ ಗಣಪತಿಯ ಅದರಿಂದ ಹತ್ತಿರದಲ್ಲಿರ್ತಕ್ಕಂಥ ಯಾವ ಇಡುಗುಂಜಿ ಅಂತ ನಾವು ಈ ಕ್ಷೇತ್ರವನ್ನು ಕೇಳ್ತಿದ್ದು ಗಣಪತಿಯ ಒಂದು ಬಾಲಕನಾಗಿ ಆ ಇಡುಗುಂಜಿ ಗಣೇಶನ ಪೂಜೆಯನ್ನು ಅನೇಕ ಭಕ್ತರು ಇವತ್ತು ಅವನ ಅನುಗ್ರಹವನ್ನು ಇಲ್ಲಿ ಪಡೀತಾ ಇದ್ದಾರೆ ಹೀಗೆ ನಾವು ಗಣಪತಿಯ ವಿಚಾರವನ್ನು ನಾವು ತಿಳಿತಾ 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 ಹೋದರೆ ವ್ಯಾಪಕವಾಗಿ ನಾವು ತಿಳಿಯಬಹುದು ಕೊನೆಯದಾಗಿ ಒಂದು ಮಾತನ್ನು ತಿಳಿಸ್ತೀವಿ ನಮ್ಮ ಆಧ್ಯಾತ್ಮಿಕವಾಗಿ ನಮ್ಮ ಸಂದೇಶವನ್ನು ಏನು ಗಣಪತಿ ಕೊಟ್ಟಿದ್ದಾನೆ ಅಂದರೆ ಗಜಾನನ ಗಜದ ತಲೆಯನ್ನು ಕತ್ತರಿಸಿ ತಾನು ಮುಖವನ್ನು ಹಚ್ಚಿಕೊಂಡ ಹಚ್ಚಿಕೊಂಡ ಗಜ ಅಂದರೆ ಏನು ಅಂದರೆ ಗಜ ಅಂದರೆ ಜೀವ ಜೀವಕ್ಕೆ ಗಜ ಗಜ ಅಂತ ಹೇಳ್ತೀವಿ ನಾವು ಜೀವಕ್ಕೆ ಹೇಗೆ ನಾವು ಗಜ ಅಂತ ಹೇಳ್ತೀವಿ ಗ ಜ ಗ ಅಂದರೆ ಗಚ್ಚತಿ ಸಾಯ್ತಾನೆ ಅದಕ್ಕಾಗಿ ಗ ಜ ಅಂದರೆ ಜನಯತಿ ಮತ್ತೆ ಹುಟ್ಟುತ್ತಾನೆ ಆದ್ದರಿಂದ ಜ ಸಾಯ್ತಾನೆ ಅನ್ನೋದಕ್ಕಾಗಿ ಗ ಮತ್ತೆ ಹುಟ್ಟುತ್ತಾನೆ ಅನ್ನೋದಕ್ಕಾಗಿ ಜ ಅದಕ್ಕಾಗಿ ಗಜ ಗಜ ಅಂತ ಜೀವನಿಗೆ ಹುಟ್ಟುತ್ತಾನೆ ಸಾಯ್ತಾನೆ ಹುಟ್ಟುತ್ತಾನೆ ಸಾಯ್ತಾನೆ ಈ ಹುಟ್ಟು ಸಾವುಗಳ ಸಂಕೋಲೆ ಯಾವನಿಗೆ ಇದೆಯೋ ಅವನೇ ಗಜ ನಾವೇನಾಗಬೇಕಾಗಿದೆ ಇವತ್ತು ಆ ಹುಟ್ಟು ಸಾವುಗಳ ಸಂಕೋಲೆಯನ್ನು ಕತ್ತರಿಸಬೇಕಾಗಿದೆ ಹೇಗೆ ಆನೆಯ ತಲೆಯನ್ನು ಕತ್ತರಿಸಿದರೋ ಹಾಗೆ ಹುಟ್ಟು ಸಾವುಗಳ ಸಂಕೋಲೆಯನ್ನು ಕತ್ತರಿಸಿ ನಾವು ಆ ವಿಶ್ವನಾಮಕ ಜಾಗೃತ ಅವಸ್ಥೆಯ ಪ್ರೇರಕನಾಗಿರ್ತಕ್ಕಂಥ ಪರಮಾತ್ಮನಿಗೆ ಈ ಸಮರ್ಪಣೆಯನ್ನು ಮಾಡಿದರೆ ಆಗ ಪರಮಾತ್ಮ ನಾಲ್ಕನೇ ಅವಸ್ಥೆಯಾಗಿರ್ತಕ್ಕಂಥ ಮೋಕ್ಷವನ್ನೇ ನಮಗೆ ಆ ಭಗವಂತ ಕೊಡ್ತಾನೆ ಅನ್ನುವ ಸಂದೇಶವನ್ನು ಗಣಪತಿ ಇಲ್ಲಿ ನಮಗೆ ಕೊಟ್ಟಿದ್ದಾನೆ ಯಾವುದೋ ಆನೆ ತಲೆಯನ್ನು ಕತ್ತರಿಸಿ ಇವನಿಗೆ ಹಚ್ಚಿದರೂ ಸೊಂಡಲಿನ ಮುಖವಾಯಿತು ಅಂತ ಇಷ್ಟೇ ಅರ್ಥವನ್ನು ತಿಳಿದುಕೊಳ್ಳಬೇಡ್ರಿ ನಮ್ಮ ಜೀವನದ ಆಧ್ಯಾತ್ಮಿಕ ಸಂದೇಶ ಅಂತಂದರೆ ಹುಟ್ಟು ಸಾವುಗಳಿಗೆ ಗ ಜ ಅಂತ ಹುಟ್ಟು ಸಾವುಗಳನ್ನು ಕತ್ತರಿಸಿ ಮೋಕ್ಷವನ್ನು ಪಡೆಯಬೇಕು ಅಂತ ಮೋಕ್ಷವನ್ನು ಕೊಡುವವನು ಕೂಡ ಸಾಕ್ಷಾತ್ ಭಗವಂತ ವಿಷ್ಣುವೇ ಸರ್ವೋತ್ತಮನೇ ಹೊರತಾಗಿ ಅನೇಕ ಪುರಾಣಗಳಲ್ಲಿ ನಾವು ನೋಡುವಾಗ ರುದ್ರನೇ ಸರ್ವೋತ್ತಮ ಅಂತ ಬಂದು ಬಿಡ್ತದೆ ಇದರಲ್ಲಿ ಕೂಡ ಇನ್ನೊಂದು ಸಂದೇಶವನ್ನು ತಿಳಿಸ್ತೇನೆ ರುದ್ರ ಸರ್ವೋತ್ತಮ ಅಲ್ಲ ಸಾಕ್ಷಾತ್ ವಿಷ್ಣುವೇ ಸರ್ವೋತ್ತಮ ಅಂತನ್ನುವುದಕ್ಕೆ ಆಗಲೇ ಕಥೆಯನ್ನು ಕೇಳಿದ್ರಲ್ಲ ಗಣಪತಿಯ ಕಥೆ ಕೇಳುವಾಗ ರುದ್ರದೇವರು ಬರುತ್ತಾರೆ ರುದ್ರದೇವರ ಸಿಟ್ಟಿನಿಂದಾಗಿ ಆ ಗಣಪತಿಯ ತಲೆಯನ್ನು ಕತ್ತರಿಸಿಬಿಟ್ಟ ಕೊನೆಗೆ ಆ ತಲೆಯನ್ನು ಹಚ್ಚಲಿಕ್ಕೆ ಆಗಲಿಲ್ಲ ಯಾವುದೋ ಆನೆಯ ತಲೆಯನ್ನು ತಂದು ಹಚ್ಚಿದ ಇದು ರುದ್ರದೇವರ ಪರಿಸ್ಥಿತಿ ಇದೇ ಪರಿಸ್ಥಿತಿ ರುದ್ರದೇವರಿಗೆ ಮತ್ತೊಮ್ಮೆ ಬರ್ತದೆ ಯ ದಕ್ಷ ಪ್ರಜಾಪತಿಯ ಯಜ್ಞದಲ್ಲಿ ಆ ತನ್ನ ಮಾವನ ತಲೆಯನ್ನು ಬಿಡ್ತಾರೆ ದಕ್ಷ ಪ್ರಜಾಪತಿಯ ತಲೆಯನ್ನು ಕತ್ತರಿಸಿ ಹಾಕಿ ಸುಟ್ಟು ಬಿಡ್ತಾರೆ ಈ ರುದ್ರದೇವರ ಕೋಪಕ್ಕೆ ತುತ್ತಾದವರು ತಂದರೆ ಇಬ್ಬರು ಒಬ್ಬ ಮಗ ಇನ್ನೊಬ್ಬ ಮಾವ ಮಾವ ಅಜಮುಖನಾದರೆ ಮಗ ಗಜಮುಖನಾದ ಇದು ರುದ್ರದೇವರ ಕ್ರೋಧದಿಂದ ಆದದ್ದು ಒಬ್ಬ ಅಜಮುಖ ಇನ್ನೊಬ್ಬ ಗಜಮುಖ ಆದರೆ ಇದೇ ಪರಿಸ್ಥಿತಿ ನಮ್ಮ ಸರ್ವೋತ್ತಮನಾದ ವಿಷ್ಣುವಿಗೂ ಬಂತು ಪರಮಾತ್ಮನಿಗೂ ಬಂತು ವಿಚಾರ ಮಾಡಿ ನೋಡ್ರಿ ಸರ್ವೋತ್ತಮನಾದ ಭಗವಂತ ಪರಶುರಾಮ ರೂಪಿಯಾಗಿ ಇದ್ದಾಗ ತಂದೆ ಕೇಳಿದ ಏನು ಆಜ್ಞ ಅಂದಾಗ ನಿಮ್ಮ ತಾಯಿ ಅಣ್ಣಂದ್ರ ತಲೆ ಕತ್ತರಿಸುವಂತ ವಿಚಾರನೆ ಮಾಡಲಿಲ್ಲ ಪಟ 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 ತನ್ನ ತಾಯಿ ಅಣ್ಣಂದ್ರ ತಲೆ ಕತ್ತರಿಸಿಬಿಟ್ಟ ಪರಶುರಾಮ ಮುಂದೆ ಏನಬೇಕು ಬೇಕು ಅಂತಂದಾಗ ಮತ್ತೆ ಅದೇ ತಾಯಿ ಬದುಕಿಸಬೇಕು ಅಂತಂದಾಗ ಮತ್ತೆ ಸಾಕ್ಷಾತ್ ಪರಮಾತ್ಮ ತಾಯಿಯ ತಲೆಯನ್ನು ಕತ್ತರಿಸಿದ ಆದರೆ ತಾಯಿಯನ್ನು ಮತ್ತೆ ಬದುಕಿಸಬೇಕು ಅಂತೇಳಿ ಮತ್ತಿನ್ಯಾವುದೋ ಕೋತಿ ತಲೆನೋ ಮತ್ತಿನ್ಯಾವುದೋ ಹಸುವಿನ ತಲೆನೋ ಎತ್ತಿನ ತಲೆನೋ ತಂದು ಕೂಡಿಸಲಿಲ್ಲ ಯಾವ ತಾಯಿಯ ತಲೆಯನ್ನು ಕತ್ತರಿಸಿದ್ನೋ ಅದೇ ತಾಯಿ ತಲೆಯನ್ನು ಮತ್ತೆ ತಂದು ಹಜೆ ಕೂಡಿಸಿ ಮೊದಲು ಹೇಗೆ ತಾಯಿಯಾಗಿದ್ದು ಅದೇ ತಾಯಿಯನ್ನು ಮತ್ತೆ ಬದುಕಿಸಿಕೊಂಡ ಯಾವ ಪರಮಾತ್ಮ ಇದಕ್ಕೆ ವಿಷ್ಣುವೇ ಸರ್ವೋತ್ತಮ ಈ ರೀತಿಯಾಗಿರ್ತಕ್ಕಂಥ ಸಾಮರ್ಥ್ಯ ರುದ್ರದೇವರಿಗೆ ಬರಲಿಲ್ಲ ಮಗನ ತಲೆ ಕತ್ತರಿಸಿದ ಆನೆ ತಲೆ ತಂದ ಮಾವನ ತಲೆ ಕತ್ತರಿಸಿದ ಮೇಕೆ ತಲೆ ತಂದ ಹೀಗೆ ಬೇರೆ ಬೇರೆಯಾಗಿರ್ತಕ್ಕಂಥ ತಲೆಯಲ್ಲ ತಲೆಯನ್ನು ಕೂಡಿಸಿ ಅವರನ್ನ ಜೀವಂತ ಮಾಡಿದ ಹೊರತಾಗಿ ಅದೇ ತಲೆಯನ್ನು ತಂದು ಕೂಡಿಸೋ ಸಾಮರ್ಥ್ಯ ರುದ್ರದೇವರಿಗೆ ಬರಲಿಲ್ಲ ಅದು ಬಂದದ್ದು ತನ್ನ ಸರ್ವೋತ್ತಮನಾದ ಪರಮಾತ್ಮನ ಅದಕ್ಕೋಸ್ಕರವಾಗಿ ಅಂಥ ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮ ಅಂತಂದರೆ ವಿಶ್ವಂಭರ ವಿಶ್ವಂಭರ ನಾಮಕ ಪರಮಾತ್ಮನೇ ಸರ್ವೋತ್ತಮ ಅವನ ಉಪಾಸನೆಯನ್ನು ಮಾಡಿ ಅವನ ಮುಖವನ್ನು ಪಡೆದವನು ತಂದರೆ ಈ ರುದ್ರದ ಮಗನಾಗಿರತಕ್ಕಂತಹ ಗಜಾನನ ಗಜಾನನ ಎಲ್ಲ ವಿಘ್ನಗಳನ್ನು ಪರಿಹಾರ ಮಾಡತಕ್ಕಂತಹ ದೊಡ್ಡ ದೈವ ಅಂತಹ ವಿಘ್ನೇಶ್ವರನಾಗಿರತಕ್ಕಂತಹ ಗಣಪತಿ ಅಂತಹ ಗಣಪತಿ ಇವತ್ತು ನಮ್ಮ ನಿಮ್ಮ ಎಲ್ಲರಿಗೂ ಕೂಡ ಅನೇಕವಾಗಿರ್ತಕ್ಕಂತಹ ಸಂಕಷ್ಟಗಳು ರೋಗಗಳು ಅನೇಕವಾಗಿರ್ತಕ್ಕಂಥ ವಿಘ್ನಗಳು ನಮ್ಮೆಲ್ಲರಿಗೂ ಕೂಡ ಇವತ್ತು ಎದುರಾಗಿದೆ ಆ ಎಲ್ಲ ವಿಘ್ನಗಳನ್ನು ಪರಿಹಾರವನ್ನು ಮಾಡಿ ನಮಗೂ ನಿಮಗೂ ವಿಶೇಷವಾಗಿರತಕ್ಕಂತಹ ಆ ವಿಶ್ವನಾಮಕ ಪರಮಾತ್ಮನ ಅನುಗ್ರಹ ಆಗಲಿ ಅನ್ನುವುದಕ್ಕೋಸ್ಕರವಾಗಿ ಆ ಗಣಪತಿಯಲ್ಲಿ ನಾವು ನೀವು ಎಲ್ಲರೂ ಸೇರಿ ಇವತ್ತಿನ ದಿವಸ ಮತ್ತೊಮ್ಮೆ ಇಪ್ಪತ್ತೊಂದು ನಮಸ್ಕಾರಗಳನ್ನು ಮಾಡ್ತಾ ಆ ಗಣಪತಿಯ ಆರಾಧನೆಯನ್ನು ಈ ನಮ್ಮ ಸ್ವರೂಪೋದ್ಧಾರಕರಾಗಿರತಕ್ಕಂಥ ಪರಮ ಪೂಜ್ಯ ಶ್ರೀಪಾದಂಗಳವರ ಪಾದಾರವಿಂದಕ್ಕೆ ಈ ಒಂದು ಚಿಕ್ಕದಾಗಿರತಕ್ಕಂತಹ ವಾಂಗ್ಮಯ ಸೇವೆಯನ್ನು ಮನೋವಿಶುದ್ಧಿ ಚರಿತಾನುವಾದ ಅಂತನ್ನುವಂತೆ ನನ್ನ ಮನಸ್ಸು ನನ್ನ ಮಾತು ಶುದ್ಧಿಗೋಸ್ಕರವಾಗಿ ಈ ಎರಡು ಮಾತನ್ನು ಗಣಪತಿಯ ವಿಚಾರವನ್ನು ಶ್ರೀಪಾದಂಗಳವರ ಅಡಿದಾವರಿಗೆ ಸಲ್ಲಿಸ್ತಾ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಹರೇ ನಮಃ ಶ್ರೀ ಮಸ್ತು